ಸ್ವಿಜರ್ಲೆಂಡ್ ಲಾಕೌಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿನ್ನೆ ದಿನ ಅನೇಕರು ನಮ್ಮ ಸ್ಟುಡಿಯೋದಲ್ಲಿ ಇದ್ರು. ಅಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳು, ವಿಚಾರಗಳು, ಯಾವ ರೀತಿಯಲ್ಲಿ ಅವರು ಕಾರ್ಮಿಕರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನು ನಾವು ನಿಮ್ಮೆದುರಿಗೆ ಮಂಡಿಸಿದ್ವಿ. ಇಂದು ಕೂಡ ಅನೇಕ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ, ಕೆಲಸಗಾರರು ನಮ್ಮೊಟ್ಟಿಗಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತಿನ ಅಪ್ಡೇಟ್ಗಳೇನು, ಇವತ್ತು ಕೂಡ ಅವರು ಧರಣಿಯನ್ನು ಮುಂದುವರಿಸಿದ್ದಾರೆ, ಯಾಕೆ ಏನು ಎತ್ತ, ಇವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಆರಂಭದಲ್ಲಿ ಇವತ್ತಿನ ಅಪ್ಡೇಟ್ಗಳ ಕುರಿತಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬರೋಣ, ಅದಾದ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ಸ್ವಿಜರ್ಲೆಂಡ್ ಕಾರ್ಮಿಕರ ಧರಣಿ ಎರಡನೇ ದಿನಕ್ಕೆ ಮುಂದುವರೆದಿದೆ. ಇಂಟ್ಯಾಕ್ ಉಡುಪಿ ಜಿಲ್ಲಾಧೀಶ ಗಣೇಶ್ ಕೋಟ್ಯಾನ್ ಹಾಗೂ ನವೀನ್ ಜಯ ಶೆಟ್ಟಿ ಮತ್ತು ದೀಪಕ್ ಕೆರ್ಮಾಳು ಅವರ ನೇತೃತ್ವದಲ್ಲಿ ಸ್ವಿಜರ್ಲೆಂಡ್ ಗೇಟ್ನ ಹೊರಗೆ ನೂರಾರು ಕಾರ್ಯಕರ್ತರು ತಮ್ಮ ಬೇಡಿಕೆಗಳೊಡನೆ ಧರಣಿ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರೋರಾತ್ರಿ 3 ಗಂಟೆ ಸುಮಾರಿಗೆ ಕಂಪನಿ ಗೇಟ್ಗೆ ಪೀಕ ಹಾಕಿ ಲಾಕ್ಔಟ್ ಘೋಷಣೆ ಮಾಡಿ ಯಾವುದೇ ಕಾರ್ಮಿಕರನ್ನ ಗೇಟ್ನ ಒಳಗೆ ಬಿಡದ ಇದ್ದ ಪ್ರಸಂಗ ನಡೆದು ಕೆಲಸಕ್ಕಾಗಿ ಬಂದ ಕಾರ್ಮಿಕರು ಹೊರಗಡೆ ನಿಲ್ಲುವಂತಾಗಿತ್ತು. ಅತಂತ್ರ ಸ್ಥಿತಿಯಲ್ಲಿದ್ದ ಕಾರ್ಮಿಕರು ಕಂಪನಿ ಮುಖ್ಯಸ್ಥರನ್ನ ಮಾತನಾಡಲು ಬಿಡಲಿಲ್ಲ. ಇಂದು ಕೂಡ ಕಂಪನಿಗೆ ಸಂಬಂಧಪಟ್ಟವರು ಯಾರೂ ಹಾಜರಿಲ್ಲ. ಜೊತೆಗೆ ಸುಮಾರು 60 ಕಾರ್ಮಿಕರನ್ನ ತಮ್ಮ ಜೊತೆ ಇರಿಸಿ ಅವರನ್ನ ರಜಾ ಕೊಟ್ಟು ಮನೆಗೆ ಕಳುಹಿಸಿ ನಮಗೆ ಮಾತ್ರ ಲಾಕ್ಔಟ್ ಎಂದು ನಾಟಕವಾಡುತ್ತಿದ್ದಾರೆ ಎಂದು ಮುಷ್ಕರ ನಿರತ ಕಾರ್ಮಿಕರು ಹೇಳುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿ ಈ ಬಗ್ಗೆ ಅಹವಾಲು ಸ್ವೀಕರಿಸಲು ಕಾರ್ಮಿಕರಿಂದ 5 ಮಂದಿಯನ್ನ ಆಹ್ವಾನಿಸಿ ಕಂಪನಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದು ಸುದ್ದಿ. ಒಂದು ವೇಳೆ ಕಾರ್ಮಿಕರಿಗೆ ನ್ಯಾಯ ಕೊಡದಿದ್ದಲ್ಲಿ ಸರ್ಕಾರ ಕೊಟ್ಟ ಜಮೀನನ್ನ ವಾಪಸ್ ಪಡೆಯೋದು ಗೊತ್ತು ಎಂದಿದ್ದಾರೆ ಎಂಬ ಸುದ್ದಿಯೂ ಇದೆ. 800 ಎಕರೆಯನ್ನು ವಶಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಎಸ್ಟೇಟ್ ಏಜೆನ್ಸಿ ಮಾಡೋ ಉದ್ದೇಶದಿಂದ ಇವರಿಗೆಲ್ಲ ದುರುದ್ದೇಶ ಭರಿತವಾಗಿ ಇದೆಲ್ಲ ಮಾಡಿರೋದು. ಯಾಕಂತಂದರೆ ಇವರಿಗೆ ಈ ಒಂದು ಸುಜ್ಞಾನ್ ಕಂಪನಿ ರೋಟರ್ ಬೇಡ್ ತಯಾರು ಮಾಡುವಂಥ ಕಂಪನಿ, ಇದನ್ನು ಉತ್ತಮವಾಗಿ ತಯಾರು ಖಂಡಿತ ಮಾಡ್ಬೋದು. ಜನಗಳು ಈಗ ಜಾಗ ಎಲ್ಲ ಬಿಟ್ಟುಕೊಟ್ಟಿದ್ದಾರೆ. ಯಾವಾಗಲಿಂದ ಒಂದು 10 ಸೆನ್ಸ್ ಜಾಗ ಇದ್ದವನು ಬಿಟ್ಟುಕೊಟ್ಟಿದ್ದಾನೆ, ಅರ್ಧ ಎಕರೆ ಇದ್ದವನು ಬಿಟ್ಟುಕೊಟ್ಟಿದ್ದಾನೆ. ಯಾಕಂದರೆ ಇದು ಪರಿಸರ ಮಾಲಿನ್ಯ ರಹಿತವಾದ ಒಂದು ಕಂಪನಿ, ಈ ಊರಿಗೆ ಒಳ್ಳೆಯದಾಗ್ಬೋದು. ಕೆಲವರಂತೂ ಹೆಂಗಸರು ಪಾಪ, ತಾಯಿ ತನ್ನ ಮಗನ ಹೆಂಡತಿ, ನಮಗೊಂದು 10 ಸೆನ್ಸ್ ಜಾಗದಲ್ಲಿ ನಮಗೆ ಹೊಟ್ಟೆ ತುಂಬುತ್ತದೆ ಇಲ್ಲ. ಏನು ದುರುದ್ದೇಶ ಪೂರಕ ಲಾಕ್ಔಟ್ ನಾಟಕ ಮಾಡಿದ್ದಾರೆ. ನೀತಿ ನಿಯಮಗಳ ಉಲ್ಲಂಘನೆ ಮಾಡಿ ಲಾಕ್ಔಟ್ ನಾಟಕ ನಡೆದಿದೆ. ಒಂದು ವೇಳೆ 800 ಎಕರೆ ಜಮೀನು ಬೇಡವಾದರೆ ಯಾರಿಂದ ಪಡೆದಿದ್ದಾರೋ ಅವರಿಗೆ ವಾಪಸ್ ನೀಡಲಿ. ಈ ಮಾತನ್ನ ನಿನ್ನೆ DCಯವರು ಹೇಳಿದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ನೌಕರರನ್ನ ದುಡಿಸಿದ್ದಾರೆ. ನಮ್ಮ ಬೇಡಿಕೆಯ ಪ್ರಕಾರ ಸಂಬಳ ಕೊಟ್ಟು ಲಾಕೌಟ್ ಅನ್ನ ತೆರವುಗೊಳಿಸದಿದ್ದಲ್ಲಿ ಹೋರಾಟ ಮುಂದುವರಿಯುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾರ್ಮಿಕರಿಗೆ ಆದ ತೊಂದರೆಗಳ ಬಗ್ಗೆ, ಯಾಕಂದ್ರೆ ಸಡನ್ ಆಗಿ ರಾತ್ರೋರಾತ್ರಿ ಬಂದ ತಕ್ಷಣ ಅವರಿಗೆ ಆ ತೊಂದರೆಗಳ ಬಗ್ಗೆ ನಾವು ಇಂಡೆಕ್ಸ್ ಸಂಘಟನೆ ವತಿಯಿಂದ ನಾವು ಕಾನೂನು ರೀತಿಯಲ್ಲಿ ಕೂಡ ನಾವು ಅದಕ್ಕೆ ತಕ್ಕಂಥ ಸೂಕ್ತ ಕ್ರಮವನ್ನು ತಗೊಳ್ತೇವೆ. ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಲ್ರೆಡಿ ಲಾಯರನ್ನು ಸಂಪರ್ಕ ಮಾಡಿ ಆ ಥರ ಮತ್ತು ಇಲ್ಲಿ ನಾವು ಯಾವ ಇಲ್ಲಿ ಹೋರಾಟವನ್ನು ಮಾಡ್ತಿದ್ದೇವೆ, ಈ ಹೋರಾಟವನ್ನು ಮುಂದುವರಿಸ್ತೇವೆ. ಈ ಮತ್ತು ನಿನ್ನೆ ನಾವು ಲೇಬರ್ ಕಮಿಷನರ್ ಹತ್ರ ನಾವು ಕೂಡ ಮೀಟಿಂಗ್ ಮಾಡಿದ್ದೀವಿ. ಅಲ್ಲಿ ಕಂಪನಿಯವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ವರ್ಕರ್ಸ್ಗೆ ಅಸಾಧ್ಯವಾದಂಥ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಉದ್ಯಮವನ್ನ ಪ್ರಾರಂಭಿಸುವ ಉದ್ದೇಶದಿಂದ ಸರ್ಕಾರದಿಂದ ಎಕರೆಗಟ್ಟಲೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಇದೀಗ ಉದ್ಯಮವನ್ನ ಮುಚ್ಚುವ ತಂತ್ರಗಾರಿಕೆಯನ್ನ ಸ್ವಿಜರ್ಲೆಂಡ್ ಮಾಡುತ್ತಿದೆ. 1000ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನ ನೀಡದೆ ಕಂಪನಿಯನ್ನ ಮುಚ್ಚುತ್ತಿರುವುದು ಖಂಡನೀಯ. ಕರುಣಾಕರ್, ಸ್ಪಂದನ ನ್ಯೂಸ್, ಪಡುವಿದ್ರಿ. ಕಾರ್ಮಿಕರ ಮಾತಿಗೆ ಹಾಗಾದ್ರೆ ಬೆಲೆಯೇ ಇಲ್ಲೋ ಅನ್ನುವಂತಹ ಪ್ರಶ್ನೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಕೇಳಲಿಕ್ಕೆ ಬರ್ತಾ ಇಲ್ಲ. ಕಿಂಚಿತ್ ನಮ್ಮ ಕಂಪನಿಯಲ್ಲಿ 10, 15 ವರ್ಷ, 10, 9 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ಅವರ ಮಾತಿಗೆ ಬೆಲೆ ಕೊಡಬೇಕು ಅನ್ನುವಂತ ಒಂದು ಸೌಜನ್ಯ ಕೂಡ ಅಧಿಕಾರಿಗಳಿಗೆ ಇಲ್ಲ. ಲಾಕ್ಔಟ್ನ ನೆಪವನ್ನ ಒಡ್ಡಿ ಅವರೆಲ್ಲರನ್ನ ಕೂಡ ಮನೆಗೆ ಕಳಿಸಲಾಗಿದೆ. ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲೇ ನಾನು ನಿನ್ನೆ ಹೇಳಿದ್ದೆ, ಕೆಲವರು ತಮ್ಮ ಕಣ್ಣುಗಳನ್ನು ಕಳೆದುಕೊಂಡಿದ್ದಾರೆ, ಇನ್ನು ಕೆಲವರು ಮನೆಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ವಾಸವಾಗಿದ್ದಾರೆ, ಇನ್ನು ಅನೇಕ ವಿಚಾರಗಳಿವೆ ಅಂತ ಹೇಳಿ. ನಮ್ಮ ಜೊತೆಯಲ್ಲಿ ಇನ್ನೂ ಕೆಲವು ಕಾರ್ಮಿಕರಿದ್ದಾರೆ, ಅವರನ್ನು ನಾನು ಪರಿಚಯ ಮಾಡ್ಕೊಳ್ತೇನೆ. ಆರಂಭದಲ್ಲಿ ಚೇತನ್ ರವರಿದ್ದಾರೆ, ಸುಮಾರು
ಹತ್ತು ವರ್ಷಗಳಿಂದ ಸುಜಲಾನ್ ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು, ಅದ್ರ ಜೊತೆಯಲ್ಲೇ ನಾಗರಾಜ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮ್ಮ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚೇತನ್ ಅವರು, ಎಷ್ಟು ವರ್ಷಗಳಿಂದ ಸುಜಲಾನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ನಂದು 10 ವರ್ಷ ಆಗಿದೆ ಸರ್. ಇವಾಗ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸುಜಲಾನಿನಲ್ಲಿ. 10 ವರ್ಷದಿಂದ? ಹೌದು ಸರ್. ನಿಮ್ಮ ಈ ಕಣ್ಣನ್ನು ನೀವು ಕಳೆದುಕೊಂಡದ್ದು ಸುಜಲಾನ್ ಕೆಲಸದಲ್ಲಿ? ಹೌದು ಸರ್, ಸುಜಲಾನಲ್ಲೇ 2008 ಇಸ್ವಿಯಲ್ಲಿ ಕಳ್ಕೊಂಡಿದ್ದೀವಿ ಸರ್ ನಾವು. 2008? ಹೌದು ಸರ್. ಎಂತ ಆದದ್ದು ಸರ್? ಸರ್, ನಾವು ಬ್ಲೇಡಲ್ಲಿ ಕೆಲಸ ಮಾಡುವಾಗ ಕೆಮಿಕಲ್ ಬ್ಲೇಡನ್ನು 2 ಶೆಲ್ ಇರ್ತವೆ, 2 ಶೆಲ್ ಕ್ಲೋಸ್ ಮಾಡಬೇಕಾದ್ರೆ ಒಂದು ಕೆಮಿಕಲ್ ಆಗಿ 2 ಶೆಲ್ ಕ್ಲೋಸ್ ಆಗುತ್ತೆ. ಒಂದು ಕೆಮಿಕಲ್ ಹಾಕ್ಬಿಟ್ಟು ಆ ಕೆಮಿಕಲ್ ಎಲ್ಲ ಕ್ಲೋಸ್ ಆದಮೇಲೆ ನಾವು ಕ್ಲೀನ್ ಮಾಡಲಿಕ್ಕೆ ಹೋಗ್ತೀವಿ ಒಳಗಡೆ ಕೆಮಿಕಲನ್ನು. ಆ ಕ್ಲೀನ್ ಮಾಡುವಾಗ ನಮಗೆ ಡೈರೆಕ್ಟ್ ಕಣ್ಣಿಗೆ ಬಿದ್ದಿದೆ ಸರ್. ಕೆಮಿಕಲ್ ಬಿದ್ದಿದೆ. ಹೌದು, ಕೆಮಿಕಲ್ ಬಿದ್ದ ತಕ್ಷಣ ಫಸ್ಟ್ ಏಡ್ ಎಲ್ಲ ಆಯಿತು, ಆಸ್ಪತ್ರೆಗೆ ತಗೊಂಡು ಹೋಗಿ ಆಯಿತು, ಆಂಬ್ಯುಲೆನ್ಸ್ ಎಲ್ಲ ಫಸ್ಟ್ ಏಡ್ ಎಲ್ಲ ಟ್ರೀಟ್ಮೆಂಟ್ ಆಯಿತು ಸರ್ ಅಲ್ಲಿ. ಆದರೆ ಎಲ್ಲ ಟ್ರೀಟ್ಮೆಂಟ್ ಆಗಿ 3 ತಿಂಗಳು ಆದ ನಂತರ ನನ್ನ ದೃಷ್ಟಿ ಫುಲ್ಲು ಕಂಪ್ಲೀಟ್ ನಿಂತೋಯ್ತು ಸರ್ ಅಲ್ಲಿ. ಸೊ ಸಂಸ್ಥೆಯಿಂದ ಸುಜಲಾನಿಂದ ನಮಗೆ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಅಥವಾ ನಿಮ್ಮ ಹೆಲ್ತಿಗೆ ಸಹಾಯಕವಾಗುವಂಥ ಹಣ ಭತ್ತೆಯನ್ನು ನೀಡುವಂಥದ್ದು ಇದ್ಯಾವುದಾದ್ರೂ ಆಗಿದೆಯಾ? ಸುಜಲಾನಿಂದ ನನಗೇನು 1 ರೂಪಾಯಿ ಕೊಟ್ಟಿಲ್ಲ ಸರ್ ಅವರು. ಸುಜಲಾನ್ ಕಂಪನಿಯಿಂದ ನನಗೇನು ಕೊಟ್ಟಿಲ್ಲ. ನಂದು ಹಣ ಕಟ್ ಮಾಡ್ತಾರೆ ಮೆಡಿಕಲ್ ಕ್ಲೇಮಿಗೆ, ಅದರಿಂದ ನನ್ನ ಮೆಡಿಕಲ್ ಕ್ಲೇಮ್ ಆಗಿದೆ. ಸರ್, ನಾನು ನಿಮ್ಮೊಟ್ಟಿಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಚರ್ಚೆ ಮಾಡ್ತೇನೆ. ಸುಜಲಾನಿನ ಇನ್ನೊಂದು ಮುಖದ ಅನಾವರಣ ಇವತ್ತು ಆಗ್ತಾ ಇದೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇನೆ. ನನ್ನೊಟ್ಟಿಗೆ ಒಬ್ಬರು ಕಾಲರ್ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರೋಷನ್ ಸರ್. ಹೇಳಿ ರೋಷನ್ ರವರೇ, ಸುಜಲಾನ್ ನ ವಿಚಾರ ನಿನ್ನೆ ಆಗಿರ್ತಕ್ಕಂಥ ಚರ್ಚೆಯನ್ನು ತಾವು ವೀಕ್ಷಿಸಿದ್ದೀರಿ ಅಂತ ಎಣಿಸ್ಕೊಳ್ತೇನೆ. ಇವತ್ತು ಕೂಡ ಕೆಲವು ಕಾರ್ಮಿಕರು ನಮ್ಮೊಟ್ಟಿಗಿದ್ದಾರೆ, ತಾವೇನ್ ಹೇಳಿಕ್ ಇಷ್ಟಪಡ್ತೀರಿ? ಅದೇ ಸರ್, ಸುಜಲಾನ್ ಇದು ಮೊದಲಿನಿಂದ ವೃತ್ತ ಅಂತ ಹೇಳ್ತೇನೆ ಸರ್ ಫುಲ್ಲು ನಿಮ್ಗೆ. ಹೇಳಿ. ನಾನು ಹೋದ ಕಡೆ ಎಲ್ಲ ಇದೇ ಕತೆ. 2 ಮಂತ್ ಬ್ಯಾಕ್ ಬರೋಡಾ ಪ್ಲಾಂಟ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ 89 ಜನ ಅಲ್ಲಿ ಸೇಗಿನೇ ಹೊರಗೆ ಹಾಕಿದ್ದಾರೆ. 6 ವರ್ಷ ಹಿಂದೆ ಪಾಂಡಿಚೇರಿ ಪ್ಲಾಂಟ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ 1,000 ಜನ ಲಾಕ್ಔಟ್ ಮಾಡಿ ಹೊರಗೆ ಹಾಕಿದ್ದಾರೆ. ಅದಕ್ಕಿಂತ ನಂತರ ದಮನ್ ಪ್ಲಾಂಟ್ ಅಲ್ಲಿ ಎಂಪ್ಲಾಯ್ಸ್ ಇದ್ರು, ಅವರಿಗೆ ಸಹ ಇದೇ ಪರಿಸ್ಥಿತಿ ಬಂತು 200 ಜನರಿಗೆ. ಈಗ ಪಡುಬಿದ್ರೆಯಲ್ಲಿ ಅದೇ ಈಗ SEZ ವಿಶೇಷ ಆರ್ಥಿಕ ವಲಯದಲ್ಲಿ ಇವರಿಗೆ 650 ಎಕರೆ ಜಾಗ ಗವರ್ಮೆಂಟ್ ಕೊಟ್ಟಿದೆ. ಆ ಜಾಗದಲ್ಲಿ ವಿಶೇಷ ಆರ್ಥಿಕ ವಲಯ ಅಂದ್ರೆ ಅಲ್ಲಿದ್ದು ಜನರಿದ್ದು ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಆಗ್ಬೇಕು. ಇವರೇನ್ ಮಾಡ್ತಿದ್ದಾರೆ? ಮಾಡ್ಲಿಲ್ಲ. ಹ್ಯೂಮನ್ ಒಂದು ಕಂಪನಿ ಅಲ್ಲಿಗೆ ಬರ್ಬೇಕಾದ್ರೆ ಅವರಿಗೆ ಕೆಲವು ಷರತ್ತುಗಳಿರ್ತದೆ. ಬಂದಂತಹ ಪ್ರಾಫಿಟ್ ನಲ್ಲಿ ಇಂತಿಷ್ಟು ಆ ರಸ್ತೆಗಳನ್ನ ರಿಪೇರಿ ಮಾಡಬೇಕು, ಆ ಭಾಗದ ಗ್ರಾಮವನ್ನ ಸರಿ ಮಾಡಬೇಕು, ಆ ಭಾಗದ ಗ್ರಾಮಸ್ಥರಿಗೆ ಡೊನೇಟ್ ಅನ್ನು ಅಥವಾ ಮತ್ತೊಂದು ಮಗದೊಂದನ್ನು ಮಾಡಬೇಕು ಅಂತ ಹೇಳಿ. ಕರೆಕ್ಟ್ ಸರ್. ವಿಶೇಷ ಆರ್ಥಿಕ ವಲಯದಲ್ಲಿ ಇವರಿಗೆ ತುಂಬಾ ಬೆನಿಫಿಟ್ ಸಿಗ್ತದೆ. ಡ್ಯೂಟಿ ಫ್ರೀ, ಟ್ಯಾಕ್ಸ್ ಫ್ರೀ, 15 ವರ್ಷ ಟ್ಯಾಕ್ಸ್ ಫ್ರೀ, ಮತ್ತೆ 20 ವರ್ಷ ಡ್ಯೂಟಿ ಫ್ರೀ ಎಲ್ಲ ಸಿಗ್ತದೆ ಸರ್ ಇವರಿಗೆ. ಎಕರೆ ಜಾಗದಲ್ಲಿ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಎಲ್ಲಿ ಆಗ್ತದೆ ಈಗ ಇವರು ಕಂಪನಿ ಈಗ ಲಾಕ್ಔಟ್ ಮಾಡಿ ಹೋದ್ರೆ? ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಇದ್ದ ಹ್ಯೂಮನ್ ಗಳನ್ನ ಇವರು ನೇಣುಗಂಬ ಕೇರಿಸ್ತಾರೇನೋ ಅನ್ನುವಂತ ಭಯ ಇವತ್ತು ಈ ಭಾಗದ ಜನರಲ್ಲಿ ಹುಟ್ಟುಕೊಂಡಿದೆ. ಸರ್, ಇವತ್ತು ಅನೇಕ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ ಕರೆ ಮಾಡೋದಕ್ಕಾಗಿ ಧನ್ಯವಾದವನ್ನ ಸಲ್ಲಿಸ್ತೇನೆ. ಸುಜಲಾನ್ ಕಂಪನಿ ಅನೇಕ ತಿಂಗಳುಗಳಿಂದ ನಾವು ಧ್ವನಿಯನ್ನು ಎತ್ತುತ್ತಾನೆ ಇದ್ವಿ, ಅದೆಷ್ಟೋ ರಾಜಕಾರಣಿಗಳಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ವಿ, ಯಾಕೆ ಇವರು ಯಾರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಇದೇ ಚಾಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ವರ್ಷಗಳ ಹಿಂದಿನಿಂದಲೂ ಕೂಡ ಅದೆಷ್ಟೋ ಜನರನ್ನ ಗುತ್ತಿಗೆ ಹೆಸರಿನಲ್ಲಿ ಅವರನ್ನ ಕೆಲಸದಿಂದ ತೆಗಿತಾ ಇದ್ರು, ಪಾಂಡಿಚೇರಿಯಲ್ಲಿ ಇದ್ದಂಥ ಪ್ಲಾಂಟ್ಗಳಲ್ಲಿ ಕೂಡ ಅದೇ ರೀತಿ ಮಾಡಿದ್ರು ಅಂತ ಕೆಲವು ಕಾಲರ್ಗಳು ಹೇಳ್ತಾ ಇದ್ದಾರೆ. ಹೊರ ದೇಶಗಳಲ್ಲಿ ಈ ಸುಜಲಾನ್ ಕಂಪನಿಯನ್ನ ಬೈಕೌಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಚೇತನ್ ರವರು ಇದ್ದಾರೆ. ಚೇತನ್ ರವರ ಕಣ್ಣಿಗೆ ಕೆಮಿಕಲ್ ಬಿದ್ದು ಸುಜಲಾನ್ ನಲ್ಲಿ ಕೆಲಸ ಮಾಡುವಾಗ ಕೆಮಿಕಲ್ ಬಿದ್ದು ಒಂದು ಕಣ್ಣನ್ನು ಕಳೆದುಕೊಂಡಿದ್ದಾರೆ. ಸುಜಲಾನ್ ಕಂಪನಿಯಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಮಾಡಲಿಲ್ಲ.
ಇಂತಹ ಕಂಪನಿಯನ್ನ ಇವತ್ತು ರಾಷ್ಟ್ರದಿಂದಲೇ ನಿರ್ಮೂಲನೆ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರ ಚೇತನ್ ರವರೇ ನಾನು ಮತ್ತೆ ತಮ್ಮ ಹತ್ರ ಬರ್ತಾ ಇದ್ದೆ, ನಾನು ಹೇಳ್ತಾ ಇದ್ದೆ ನಿಮ್ಗೆ ಯಾವ ರೀತಿಯಾಗಿ ಆದರೂ ಅವರು ಸಹಾಯ ಮಾಡ್ಲಿಕ್ಕೆ ಬಂದ್ರ ಅನ್ನುವಂತಹ ವಿಚಾರ? ಸರ್, ನನಗೆ ಯಾವ ರೀತಿ ಸಹಾಯ ಮಾಡಿಲ್ಲ. ಒಂದು 2008 2009 2010 ಪ್ಲಾಂಟ್ ಅಲ್ಲಿ ಜೀರೋ ಆಕ್ಸಿಡೆಂಟ್ ತೋರಿಸಿದ್ದಾರೆ ಸರ್, ಸೇಫ್ಟಿಯಲ್ಲಿ. ಹೇಗಾಯ್ತು ಸರ್ ಜೀರೋ ಆಕ್ಸಿಡೆಂಟ್? ಸೊ ನಿಮ್ಗೆ ಕಣ್ಣಿನ ಮೇಜರ್ ಆಕ್ಸಿಡೆಂಟ್ ನಂದು? ಎಸ್, ಮೇಜರ್ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕೂಡ ಆಕ್ಸಿಡೆಂಟ್ಗಳೇ ಆಗಿಲ್ಲ ಅಂತ ತೋರಿಸಿದ್ದಾರೆ. ಹೌದು, ಜೀರೋ ಆಕ್ಸಿಡೆಂಟ್ ತೋರಿಸಿದ್ದಾರೆ. ಹೇಗೆ ತೋರಿಸಿದ್ರು ಸರ್? ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅನಾಚಾರ ನಡೀತಾ ಇದೆ ಸರ್ ಕಂಪನಿಯಲ್ಲಿ? ಅಂದ್ರೆ ನೀವೇ ಥಿಂಕ್ ಮಾಡಿ ಸರ್, ಜೀರೋ ಆಕ್ಸಿಡೆಂಟ್ ತೋರಿಸಿದಾರೆ ಅಂತ ಇನ್ನು ಎಷ್ಟು ವರ್ಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು? ಅದು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದಾರೆ ಸರ್ ಅವರು. ಪುಣೆಯಿಂದ ಅವರೇ ನಿಮ್ಮನ್ನೆಲ್ಲ ಮನುಷ್ಯರು ಅಂತ ಭಾವಿಸಿದ್ರು ಅಥವಾ ಮಿಷನ್ಗಳು ಅಂತ ಎಣಿಸ್ಕೊಂಡ್ರೆ ಗೊತ್ತಿಲ್ಲ, ಕಾರ್ಮಿಕರು ಅಂತ ಹೇಳಿದ್ರೆ ಮಿಷನ್ಗಳಂತ ರೀತಿಯಲ್ಲಿ ಅವರು ಸರ್. ನೀವು ಒಳಗಡೆ ನಿಮಗೆ ಒಳಗಡೆ ಬರ್ಲಿಕ್ಕೆ ಬಿಡಲ್ಲ. ಏನಕ್ಕೆ ಅಂದ್ರೆ ಇದೇ ಉದ್ದೇಶ ಸರ್, ನಮಗೆಲ್ಲ ಎದುರಿಸಿಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವು ಏನೇ ಒಂದು ಕೇಳಲಿಕ್ಕೆ ಹೋಗ್ಲಿ ನಾಳೆಯಿಂದ ಗೇಟಿಂದ ಒಳಗಡೆ ಬಿಡಲ್ಲ ಸರ್, ನಮಗೆ ಸಸ್ಪೆಂಡ್ ಲೆಟರ್ ಕೊಡ್ತಾರೆ. ಡೈರೆಕ್ಟ್ ಮನೆಗೆ ಹೋಗ್ಬಿಡಿ, ಡೈರೆಕ್ಟ್ ಬರ್ಲಿಕ್ಕೆ ಇಲ್ಲ. ತಗೊಳ್ಳಿಲ್ವಾ, ಡೈರೆಕ್ಟ್ ಮನೆಗೆ ಪೋಸ್ಟ್ ಮಾಡ್ತಾರೆ ಸ್ಪೀಡ್ ಪೋಸ್ಟ್, ಡೈರೆಕ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾಳೆ ನಮ್ದು SEZ-ಗೆ ಮೇಲ್ ಮಾಡ್ತಾರೆ, ನಮ್ಮ ಫೋಟೋ ಸಮೇತ ಇಟ್ಕೊಂಡು ಇಟ್ಕೋತಾರೆ. ಚೇತನ್ ರವರೇ, ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಆದ್ರೆ ಕಡೆ ಪಕ್ಷ ಒಂದು ಮಾನವೀಯತೆ ಅನ್ನೋದಾದ್ರೆ ಏನಿಲ್ಲ ಸರ್, ಕಣ್ಣನ್ನ ನೀವು ಕೊಟ್ಟಿದ್ದೀರಿ ಆ ಸಂಸ್ಥೆಗಾಗಿ, ಆ ಸಂಸ್ಥೆ ಏನು ನೀಡಲಿಲ್ಲ ಅಂತ ಹೇಳಿದ್ರೆ ಸರ್. ನಾನು ಚರ್ಚೆನ ಮುಂದುವರಿಸ್ತೇನೆ, ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಯೋಗೀಶ್ ಅವರ. ಹೇಳಿ 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 ಯೋಗೀಶ್ ರವರೇ. ಸರ್, ಕಂಪನಿ ಅಷ್ಟು ಅಷ್ಟು ವರ್ಷದಿಂದ ಕಂಪನಿಯಲ್ಲಿ ಕೆಲಸ ಮಾಡುವ ವರ್ಕರ್ ಏನು ಕೊಡ್ಲಿಲ್ಲ, ಅದು ಬಿಡಿ. ನಮ್ಮ ಗ್ರಾಮ ಅವರಾಳು ಮಟ್ಟ ಅಂತ ಒಂದು ಗ್ರಾಮ ಉಂಟು, ಅದಕ್ಕೆ ಫುಲ್ ಕಂಪೌಂಡ್ ಹಾಕಿ ನಮಗೆ ರಸ್ತೆ ಇಲ್ಲದಾಗೆ ಮಾಡಿದ್ದಾರೆ. ನಾವು ಹೋಗಿ ಹೇಳುವಾಗ ಹೇಳ್ತಾರೆ ನಮ್ಗೆ ಅದರ ಆದೇಶ ಬೇಕು, ಇದರ ಆದೇಶ ಬೇಕಂತ. ಇವರ ವರ್ಕರ್ ನೋಡಿದ ಇವರ ಯಾವ ಆದೇಶದಿಂದ ತೆಗೆದಿದ್ದಾರೆ? ನಮಗೆ ಇಲ್ಲಿ ಅಂಗನವಾಡಿ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು, ಸರ್ಕಾರ ಹಾಸ್ಪಿಟಲ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಎಲ್ಲ ಮಾಡಿ ಕೊಡ್ತೇವೆ ಅಂತ, ಮೂಲಸುಖ ಸೌಕರ್ಯ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಯಾವುದನ್ನು ಮಾಡ್ಲಿಲ್ಲ. ಈಗ ನಾವು ನಮಗೆ ರಸ್ತೆ ಹೋಗ್ಲಿಕ್ಕಿಲ್ಲ, ಇದು 1 kilometer ಇದ್ದ ಅದು 8 kilometer 10 kilometer ನಾವು ನಡೆದಂತ ಪರಿಸ್ಥಿತಿ ಇದೆ. ಇವರಿಗೆ ಸರ್ಕಾರ ಯಾವ ಲೆಕ್ಕದಲ್ಲಿ ಜಾಗ ಕೊಟ್ಟಿದೆ ಇಲ್ಲಿ? ಸರ್, ಆ ಭಾಗದ ಮುಖಂಡರಿಗೆ ತಾವು ಈ ವಿಚಾರವನ್ನ ತಲುಪಿಸುವ ಪ್ರಯತ್ನವನ್ನ ಮಾಡ್ಲಿಲ್ವ ಇದುವರೆಗೆ? ಮುಖಂಡರು ಇದ್ದಾರಲ್ಲ, ಮುಖಂಡರೇ ಅವರೊಟ್ಟಿಗೆ ಇದ್ದಾರಲ್ಲ, ಅದ್ರಲ್ಲಿ ಏನು ಮಾಡುದು ಸರ್? ಈಗ ಮುಖಂಡರೇ ಅವರೊಟ್ಟಿಗೆ ಇದ್ದಾರಲ್ಲ, ಅದನ್ನು ನಾವು ನೋಡಿ ಪರಿಗಣಿಸಬೇಕಾಗಿದೆ. ಈಗ ನಮಗೆ ರಸ್ತೆಯ ಅವಶ್ಯಕತೆ ಇದೆ. ಈಗ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಯಾವುದು ಸ್ಪಂದಿಸುವುದಿಲ್ಲ. ಈಗ ಕಂಪನಿ ಬಂದಾದ್ಮೇಲೆ ನಾವು ಅದರ ಪುನರ್ಭಾದನು ಉತ್ತರಿಸಬೇಕಂತ ಈಗ ನಾವು ಅದರ ಡಿಸಿಷನ್ ತಗೊಳ್ತಾ ಇದ್ದೇವೆ. ಈಗ ಕಂಪನಿ ಒಂದು ಬಂದಾಗಿದೆ, ಗ್ರಾಮಸ್ಥರಿಗೂ ಸಮಸ್ಯೆ, ಕಾರ್ಮಿಕರಿಗೂ ಸಮಸ್ಯೆ ಆಗಿದೆ. ಇನ್ನು ಮುಂದೆ ಅದು ಒಳಗಿರುವ ಎಲ್ಲ ಐಟಮ್ಸ್ ಗಳಿದ್ದೆ ಎಲ್ಲ ಕೋಟ್ಯಾಂತರ ರೂಪಾಯಿದ್ದು, ಅದರಿಂದ ನಮ್ಮ ಗ್ರಾಮಕ್ಕೂ ಸಮಸ್ಯೆ ಆಗುವ ಪರಿಸ್ಥಿತಿ ಈಗ ಆಲ್ರೆಡಿ ಆಗುವ ಸಂಭವ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಆ ರಸ್ತೆಯ ರಸ್ತೆಯ ಹೆಸರು ಇನ್ನೊಮ್ಮೆ ಹೇಳಿ, ತಮ್ಮ ಊರು? ನಮ್ಮ ಊರು ಅವರಾಲು ಮತ್ತು ಅಂತ. ಅವರಾಲು ಮತ್ತು? ಅವರಾಲು ಮತ್ತು ಮತ್ತು. ಎಸ್ ಎಸ್ ಸರ್, ಸದ್ಯದಲ್ಲಿಯೇ ಆ ರಸ್ತೆ ವಾತಾವರಣ ಅಥವಾ ತಮ್ಮ ಊರಿನ ವಾತಾವರಣವನ್ನು ಕೂಡ ಜನರ ಎದುರಿಗೆ ತೋರಿಸ್ತಾ ಇದ್ದೇವೆ. ಸುಸ್ಲೋನಿನ ಅನಾಚಾರಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಅಂತಲೇ ಹೇಳ್ಬಹುದು. ಆರಂಭದಲ್ಲಿ ಸರ್ಕಾರಿ ಜಾಗವನ್ನ ಕಬಳಿಸಿದ್ರು, ಅದೆಷ್ಟೋ ಜನರನ್ನ ಒಕ್ಕಲೆಬ್ಬಿಸಿದ್ರು, ಅಲ್ಲಿಂದ ಆ ಜಾಗವನ್ನ ಕಬಳಿಸಿದ್ರು. ಚೇತನ್ ರಂತಹ ಅದೆಷ್ಟೋ ಆಕ್ಸಿಡೆಂಟ್ಗಳು ಅಲ್ಲಿ ಆದ್ರೂ ಕೂಡ ಗೌರ್ಮೆಂಟಿಗೆ ನಾವು ಸಾಚ, ನಮ್ದೇನೂ ಕೂಡ ಇಲ್ಲ ಅಂತ ಹೇಳಿ ವೈಟ್ ಶೀಟ್ ಗಳನ್ನ ತೋರಿಸ್ಬಿಟ್ರು. ಇಷ್ಟೆಲ್ಲ ಅನಾಚಾರಗಳು ಆಗ್ತಾ ಇದ್ರು ಕೂಡ ನಮ್ಮ ಭಾಗದ ಮುಖಂಡರು ಇನ್ನೂ ಕೂಡ ಬಾಯಿಗೆ ಸಿಪ್ ಹಾಕಿಕೊಂಡು ಕೂತಿದ್ದಾರಲ್ಲ, ನಿಜಕ್ಕೂ ಅವರನ್ನ ನಾವು ಇವತ್ತು ದೂಷಿಸಬೇಕಾಗಿದೆ. ನಾನು ನಾಗರಾಜ್ ಅವರು, ತಮ್ಮಲ್ಲಿ, ತಮ್ಮ ಊರು? ನಂದು ದಾವಣಗೆರೆ ಸರ್. ದಾವಣಗೆರೆ ಅಂತ ಇಲ್ಲಿ ಬಂದಿದ್ದೀರಿ? ಹೌದು ಸರ್. ತಾವೇನು ಹೇಳ್ತೀರಿ, ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಬಹುಶಃ ಎಲ್ಲಾ ಕಾರ್ಮಿಕರ ಒಂದೊಂದು ಕಥೆಯನ್ನು ಕೇಳ್ತಾ ಇರುವಾಗ ಈ ಸುಸ್ಲೋನ್ ಕಂಪನಿ ಯಾಕಾದ್ರೂ ಈ ನಮ್ಮ ಭಾಗದಲ್ಲಿ ಬಂತೇನೋ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಬರ್ತಾ ಇದೆ. ನಮಗೆ ಒಂದು ಖುಷಿ ಆಗಿತ್ತು ಏನಂದ್ರೆ, ಇಲ್ಲಿ ಬಂದ್ರೆ ನಮಗೇನು, ನಾವು ಬೇರೆ ಕಡೆ ಸರ್ ಕೆಲಸ ಮಾಡ್ತಾ ಇದ್ದೀವಿ, ತಮಿಳುನಾಡಲ್ಲಿ ಕೆಲಸ ಮಾಡಿದ್ದು, ನಾವು ಕರ್ನಾಟಕ ಹೋದ್ರೆ ಸಾಕ್ಬಿಡು ಅಂತ ಅಂದ್ಕೊಂಡು ಬಂದ್ವಿ ಸರ್. ಈಗ ಅನಿಸ್ತಾ ಇರೋದು 10 ವರ್ಷದಿಂದ ನಾನು ಮಾಡ್ತಾ ಇರೋದು, ಈಗ ಇಲ್ಲಿ ಯಾಕಾದ್ರೂ ಬಂದೆ ಅನಿಸ್ತಾ ಇದೆ ಸರ್. ಈಗ ಸುಸ್ಲೋನ್ ಇಲ್ಲಿಗೆ ಯಾಕಾದ್ರೂ ಬಂದು ಬೇರೆ ಕಡೆ ಇದ್ರೆ ಒಳ್ಳೇದಿತ್ತಲ್ಲ, ಇಲ್ಲ ಮನೆಯಲ್ಲಿ ಇದ್ದಿದ್ರೆ ತಂದೆ ತಾಯಿಯಾದ್ರೂ ಮಾಡಿ ಆಗ್ತಾ ಇದ್ರಲ್ಲ, ತಿಂತಾ ಇದ್ದೆ ಇಲ್ಲಿ ಬಂದು ಮದುವೆ ಆಗಿ ಸಂಸಾರನೆಲ್ಲ ಮಾಡಿಕೊಂಡು ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಆ ಥರ ಪ್ರಾಬ್ಲಮ್ ಮಾಡಾಕಿದ್ರು. ಇವರು ಬಿಟ್ಟೋದ್ರೆ ನನಗೆ ಮನೇಲಿ ಪ್ರಾಬ್ಲಮ್ಮು, ಈಗ ಇಲ್ಲಿ ಇರ್ಲಿಕ್ಕೂ ಆಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಎಂತ ಇವ್ರು ನಂಬ್ಕೊಂಡು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡೋದು ಏ ಥರ ಮಾಡೋದು ಸರ್ ಹೇಳಿ? ಕೊಡೋದು 8,000-10,000 ಸಂಬಳಕ್ಕೆ 10 ವರ್ಷದಿಂದ ದುಡಿತಾ ಇದೀವಿ ಸರ್. ಅದು ಕೂಡ ದುಡಿಯೋದು ಯಾವ ಥರ ಗೊತ್ತಾ? ಕೊನೆಗೆ ಜೀತದಾಳು ಇರ್ತಾರಲ್ಲ ಅದಕ್ಕೂ ಬಲವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್ ಕಂಪನಿಯಲ್ಲಿ. ಒಂದು ಸೇಫ್ಟಿ ಇಲ್ಲ, ಯಾವ್ದು ಇಲ್ಲ. ರಿಸ್ಕ್ ಕೆಲಸ ಸರ್, ಎಲ್ಲ ಜೀವನಕ್ಕೆ ರಿಸ್ಕ್ ಕೆಲಸ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಸರ್ ನಮಗೆ, ಆ ಥರ ಆಗಿದೆ ಜೀವ. ಇದಕ್ಕಿಂತ ಕೆಟ್ಟ ಕೆಲಸ ಯಾವ್ದು ಇಲ್ಲ ಅನ್ಸುತ್ತೆ ಸರ್ ನನ್ನ ಲೆಕ್ಕದಲ್ಲಿ. ಸೊ ಒಂದು ರೀತಿಯಲ್ಲಿ
2020ರವರೆಗೆ ಯಾವ ಯಾವ ಸರಬರಾಜುಗಳನ್ನು ಅವ್ರು ಮಾಡಬೇಕಾಗಿತ್ತು ಅದಕ್ಕೆ ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಇನ್ನು ಕೆಲಸಗಾರ ಇಲ್ಲದೆ ಇದ್ರು ಪರವಾಗಿಲ್ಲ, ನಾವು ನಡೆಸ್ತಾ ಇದೆ. ಈ ಇದ್ದ ಜಾಗವನ್ನ ಬೇರೆ ಎಲ್ಲರ ಜೊತೆಗೆ ನಿನ್ನೆ ದಿನ ಕರೆ ಮಾಡಿ ಒಬ್ರು ಹೇಳಿದ್ರು ನಮ್ಗೆ ಖಾಲಿ 5 ಲಕ್ಷ ರೂಪಾಯಿಗಳನ್ನು ನೀಡಿ ಜಾಗವನ್ನ ಖರೀದಿಸಿದ್ರು ಅಂತ ಹೇಳಿ. ಆ ಜಾಗವನ್ನ ಇದೀಗ ಮಾರಾಟ ಮಾಡುವಂತ ಹುನ್ನಾರವು ಕೂಡ ಇದರ ಹಿಂದಿದೆ ಅನ್ನುವಂತ ವಿಚಾರ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು? ನನ್ನ ಹೆಸರು ರೋಹಿಣಿ. ರೋಹಿಣಿ ಅವರ ಹೇಳಿ. ನಮ್ದು ಕೂಡ 3 ಎಕರೆ ಕೃಷಿ ಭೂಮಿ ಹೋಗಿದೆ. ನಮ್ದು ಕೂಡ 3 ಎಕರೆ ಕೃಷಿ ಭೂಮಿ ಹೋಗಿದೆ. ಸೊ ಇದೇ ಸುಜ್ಲಾನ್ ಕಂಪನಿಗಾಗಿ? ಇದೇ ಸುಜ್ಲಾನ್ ಕಂಪನಿಗಾಗಿ. ನಾವು ಅದ್ರಲ್ಲಿ ಕೆಲಸ ಮಾಡಿ ಹೊಟ್ಟೆಗೆ ತಿಂತಿದ್ದೇವೆ, ಅದ್ರಲ್ಲಿ ನಮ್ಗೊಂದು ಕೆಲಸ ಕೂಡ ಸಿಗ್ಲಿಲ್ಲ. ಸೊ ಇದ್ರಲ್ಲಿ ನೀವು ಕೂಡ ಇಲ್ಲಿ ಕೆಲಸಕ್ಕೆ ಇದ್ರಿ? ಭೂಮಿಯನ್ನ ನಂಬಿಕೊಂಡು ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ವಿ, ಆದ್ರೆ ಈ ಸುಜ್ಲಾನ್ ಕಂಪನಿಗೆ ಆ ಭೂಮಿಯನ್ನ ಕೊಟ್ವಿ, ಈಗ ಅದು ಕೂಡ ಇಲ್ಲ ಇದು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಮೇಡಮ್, ಬಹುಶಃ ನಾವು ಸಂತ್ರಸ್ತರಾಗಿದ್ದೇವೆ. ನಾವು ಕೂಡ ಗೇಟಿನ ಹತ್ತಿರ ಬಂದು ಮುಷ್ಕರ ಮಾಡ್ತೇವೆ. ಅಲ್ಲ, ಇವತ್ತು ಕಾರ್ಮಿಕರ ಜೊತೆಯಲ್ಲಿ ಇವತ್ತು ಆ ಭಾಗದಲ್ಲಿ ಎಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಎಷ್ಟೋ ಜನರು ಆ ಒಂದು ಸುಜ್ಲಾನ್ ಕಂಪನಿಗಾಗಿ ತಮ್ಮ ಜಮೀನುಗಳನ್ನ ಕೊಟ್ಟಿದ್ದಾರೆ, ತಮ್ಮ ಕೃಷಿ ಭೂಮಿಯನ್ನ ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ಜನರು ಇವತ್ತು ಅಲ್ಲಿ ಬದುಕಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾರೆ. ಈ ಹಿಂದೆ ಒಂದು ಕರೆ ಬಂದಾಗೆ ರಸ್ತೆ ಪೂರ್ತಿ ಇವರು ಕಾಂಪೌಂಡ್ ಗಳನ್ನ, ದೊಡ್ಡ ದೊಡ್ಡ ಕಾಂಪೌಂಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಬರುವ ಕೊಳಕು ನೀರೆಲ್ಲ ಬಂದು ನಮ್ಗೆ ಬೇಸಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ತದ ಅನ್ನೋದನ್ನ ನೋಡಬೇಕಾಗಿದೆ. ರೋಹಿಣಿ ಅವರೇ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಾನು ನಾಗರಾಜ್ ಅವರೇ, ಈ ವಿಚಾರದ ಕುರಿತಾಗಿ ತಮ್ಗೆ ಈಗ ಏನ್ ಅನಿಸ್ತಾ ಇದೆ? ಈ ಪ್ರತಿಭಟನೆಯನ್ನ ನಿನ್ನೆ ಮಾಡಿದ್ರಿ, ಇವತ್ತು ಮಾಡಿದ್ರಿ. ನಿನ್ನೆ ಇವತ್ತು ಅಂತಲ್ಲ ಸರ್, ಅದು ನಮಗೊಂದು ಒಳ್ಳೆ ಏನಾದರೂ ಸಿಗೋವರೆಗೆ ನಾವು ಬಿಡೋದಿಲ್ಲ ಸರ್. ಅದು ಏನು, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಆಲ್ರೆಡಿ ಜೀವ ಕೊಟ್ಟಿದ್ದೀವಿ ಕಂಪ್ನಿಗೋಸ್ಕರನೇ. ನಾವು ಮುಂದಾದ್ರೂ ಸಹ ಬಿಡೋದಿಲ್ಲ ಸರ್. ನಾವು ಏನಾದರೂ ಒಂದು ಆಗ್ಬೇಕು ಸರ್, ನಿರ್ಧಾರ ಆಗ್ಬೇಕು. ಇಲ್ಲದೇ ಇದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ಬದುಕಲಿಕ್ಕೆ ಆಗೋದಿಲ್ಲ, ಆ ಥರ ಆಗುತ್ತೆ. ತಂದೆ ತಾಯಿ ಎಲ್ಲ ಬಿಟ್ಟು ಇವ್ರಿಗೋಸ್ಕರ ಜೀವನ ಮುಡುಪಾಗಿಟ್ಟಿದ್ದೀವಿ ಕಂಪ್ನಿಗೋಸ್ಕರ. ನಮ್ದು ಈ ಥರ ಮಧ್ಯದಲ್ಲಿ ಬಿಟ್ಟಿದ್ರೆ ನಾವೆಂತ ಜೀವನ ಮಾಡೋದು ಹೇಳಿ ಸರ್. ನಮ್ಮೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ನಾನು ಚೇತನ್ ರವರ, ನೀನು ನಮ್ಮೊಟ್ಟಿಗೆ ಇರ್ತೀರಾ, ಇನ್ನೊಬ್ರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಅದಾದ ಬಳಿಕ ನಿಮ್ಮನ್ನ ಮತ್ತೊಮ್ಮೆ ಕರೀತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿಯುತ್ತದೆ. ಸುಜ್ಲಾನ್ ಲಾಕೌಟ್ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಏಕಾಏಕಿ ಬೇಕ ಮನಸೋ ಇಚ್ಛೆ ಎಲ್ಲರನ್ನ ಕೂಡ ಸಸ್ಪೆಂಡ್ ಮಾಡುವಂಥದ್ದು ಪಕ್ಕಾ ತಾಲಿಬಾನ್ ರೀತಿಯಲ್ಲಿ. ಯಾರೂ ಕೂಡ ಕಂಪನಿಯ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕಿಲ್ಲ, ಕಡೆ ಪಕ್ಷ ಸ್ಯಾಲ್ರಿಯನ್ನ ಕೂಡ ಕೇಳಲಿಕ್ಕೆ ಬರಲಿಕ್ಕಿಲ್ಲ, ಇನ್ಕ್ರಿಮೆಂಟ್ ಅನ್ನು ಕೂಡ ಕೇಳಲಿಕ್ಕೆ ಬರಲಿಕ್ಕಿಲ್ಲ. ಕೇಳಲಿಕ್ಕೆ ಬಂದಿಯೋ, ನಿನ್ನ ಕೆಲಸದಿಂದ ತೆಗಿತೇವೆ ಅನ್ನುವ ರೀತಿಯಲ್ಲಿ ತಾಲಿಬಾನ್ ವರ್ತನೆಗಳನ್ನ ಇವರೆಲ್ಲರೂ ಕೂಡ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ. ಇನ್ನು ಹೆಚ್ಚಿನ ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಟ್ಟಿಗೆ ಇದೀಗ ಸಂತೋಷ್ ಅನ್ನುವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ರವರು, ಪ್ರಶಾಂತ್ ರವರು ಬಹುಶಃ ಉಡುಪಿಯವರು ಅಂತ ಎಣಿಸ್ಕೊಳ್ತೇನೆ. ಎಲ್ಲೋ ಒಂದು ಕಡೆ ಪಕ್ಕ ಪ್ಲಾನ್ ಮಾಡಿ ಈ ಉಡುಪಿಯವ್ರನ್ನೆಲ್ಲ ಒಟ್ಟಿಗೆ ತೆಗೆದ್ರೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿ ನಿಮ್ಮನ್ನೆಲ್ಲ ಮೊದಲಿಗೆ ಆರಂಭದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಅದಾದ ಬಳಿಕ ಬೇರೆ ಕಡೆಗಳಿಂದ ಬಂದವರನ್ನ ತೆಗೆದಿದ್ದಾರೆ. ನೀವೇನು ಹೇಳ್ತೀರಿ ಈ ಕುರಿತಾಗಿ? ಇದರ ಕುರಿತಾಗಿ ನಾನು ಹೇಳ್ತೇನೆ, ನಮ್ಮದು ಇದು ಭ್ರಷ್ಟ ಮ್ಯಾನೇಜ್ಮೆಂಟ್. ನಮ್ಮ ಕಂಪನಿ ಇರೋದು ಈಗ 3rd class ಮ್ಯಾನೇಜ್ಮೆಂಟ್. ಆ ಮ್ಯಾನೇಜ್ಮೆಂಟಲ್ಲಿ ಇರುವ 3 ಜನ ವ್ಯಕ್ತಿ, ದಕ್ಷಿಣ ಮೂರ್ತಿ, ಫಿಲಿಪ್ ಮತ್ತು ಸುರೇಶ್ ಎಚ್ ಆರ್ ಅಂದರೆ ಹೇಗಿರಬೇಕಂದ್ರೆ ನಮ್ಮ ವರ್ಕರ್ ಲೆವೆಲಲ್ಲಿ ಇರಬೇಕು. ವರ್ಕರ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕು. ಅವರು ಅದನ್ನು ಮಾಡೋದಿಲ್ಲ. ಯಾರು ಕೆಲಸ ಮಾಡೋದಿಲ್ಲ, ಅವರಿಗೆ ಟಾರ್ಚರ್ ಕೊಡೋದು ಅದೆಲ್ಲ ತುಂಬ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟಿಗೆ ನಾನು ದೂರ್ತೇನೆ. ಸರ್, ಎಚ್ಆರ್ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ ಗೊತ್ತಾ? ಎಚ್ಆರ್ ಅಂದರೆ ವರ್ಕರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೇಕಲ್ವ ಸರ್. ವರ್ಕರ್ದು ಈಗೇನು ಸ್ಯಾಲ್ರಿ ಬರ್ತಾ ಇಲ್ಲ, ಯಾರ ಹತ್ರ ಹೋಗ್ತಾರೆ ಸರ್? ವರ್ಕರ್ಸ್ ಪ್ಲಾಂಟೆಡ್ ಹತ್ರ ಡೈರೆಕ್ಟ್ ಹೋಗ್ಲಿಕ್ಕಾಗುತ್ತಾ? ಎಚ್ಆರ್ ಹತ್ರ ಹೋಗ್ಬೇಕು. ಎಚ್ಆರ್ ಸುರೇಶ್ ಇದಾರಲ್ಲ, ಡೈರೆಕ್ಟ್ ನನಗೇನು ಗೊತ್ತಿಲ್ಲಪ್ಪ, ಪುಣೆಗೆ ಕೇಳಬೇಕು ಅಂತ ಹೇಳ್ತಾರೆ ಸರ್. ಮತ್ತೆ ಅವ್ರು ಯಾಕೆ ಕೊಡಬೇಕು ಸರ್? ಅವ್ರಿಗೆ 1,00,000 ರೂಪಾಯಿ ಸ್ಯಾಲ್ರಿ ಕೊಟ್ಬಿಟ್ಟು ಅವ್ರು ಯಾಕೆ ಕೂತ್ಕೋಬೇಕು? ಪುಣೆಯವರೇ ಕರೆಸ್ತಿ ಕೂರಿಸ್ಲಿ ಅಲ್ಲ ಹಾಗಾದ್ರೆ. ಒಂದು 500 ರೂಪಾಯಿ ಒಂದು ಮೆಡಿಕಲ್ ಕ್ಲೇಮ್ ಕೇಳಿದರೆ ಸರ್ ಪುಣೆಯವ್ರು ಕೇಳಬೇಕು ಅಂತ ಹೇಳಿದೆ ಸರ್.
ಮತ್ತೆ ಎಲ್ಲಕ್ಕೂ ಪುಣೆ ಅವ್ರು ಕೇಳಿದಾರೆ, ಅವ್ರು ಯಾಕೆ ಕೂತ್ಕೋಬೇಕು ಸರ್? ಅವ್ರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲರಿ ಕೊಟ್ಟು ಕಣ್ಣಿಗೆ ಕಿಂಚಿತ್ತು ಕೊಡೋದವ್ರು ಒಂದ್ ರೂಪಾಯಿ ಕೊಟ್ಟಿಲ್ಲ ಸರ್, ದುಡ್ಡನ್ನ ಅವ್ರಿಗೆ ಬಿಚ್ಚುತ್ತಾರೆ ಅನ್ನುವಂಥ ವಿಚಾರ. ಒಂದು ರೂಪಾಯಿ ನನ್ನ ಕಣ್ಣಿಗೆ 8 ವರ್ಷ ಆಯ್ತು, ನಾನು ಪೋಷಕರ ಕಟ್ ಆಗಿದೆ ಅಂತ ಕಾಣಿಸ್ತದೆ. ಒಂದು ಕಣ್ಣಿಗೆ ಒಂದು ಕಣ್ಣು ಹೋಗಿ ನಂದು 8 ವರ್ಷ ಆಯ್ತು ಸರ್, ಒಂದು ರೂಪಾಯಿ ಕೊಟ್ಟಿಲ್ಲ. ಏನಕ್ಕೆ ಅಂತಲೂ ಬಂದು ಆಸ್ಪತ್ರೆಲ್ಲ ಒಬ್ಬರು ಬರಲಿಲ್ಲ ಸರ್ ಆಸ್ಪತ್ರೆಲ್ಲಿ. 3 ಸಲ ಆಪ್ರೇಷನ್ ಆಯಿತು ನಂದು. ಅರುಣ್ ಆಗಲಿ ಯಾರೇ ಆಗಲಿ ಸರ್, ಅವತ್ತು ಪ್ಲಾಂಟೆಡ್ ಯಾರಿದ್ರು ಅವರು ಬರಲಿಲ್ಲ ಸರ್ ನಾನು ಕೇಳಲಿಕ್ಕೆ. ಏನಾಗಿದೆ ಅಂತಲೂ ಕೇಳಲಿಕ್ಕೆ ಬರಲಿಲ್ಲ. ಒಬ್ಬನೇ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಸರ್, ನನ್ನ ಫ್ರೆಂಡ್ ಜೊತೆ ಹೋಗಿ ಆಪ್ರೇಷನ್ ಮಾಡಿಸ್ದೆ. ಲಾಸ್ಟ್ ನಮ್ಮ ತಂದೆ ತಾಯಿ ಬಂದರು ಊರಿಂದ. ಒಂದು ಏನು ಮೆಡಿಕಲ್ ಕ್ಲೇಮ್ ಪಾಸ್ ಆಗಿದೆಯಾ, ಏನಾಗಿದೆ? 1 ರೂಪಾಯಿ ಏನು ಕೇಳಲಿಲ್ಲ ಸರ್ ಬಂದ್ಬಿಟ್ಟವರು. ಮೆಡಿಕಲ್ ಲೀವ್ ಪಾಸ್ ಮಾಡಲಿಕ್ಕೆ ನನಗೆ ಹಿಂದೆ ಮುಂದೆ ನೋಡಿರು, ಮೆಡಿಕಲ್ ಲೀವ್ ಪಾಸ್ ಆಗಬೇಕಂದ್ರೆ ನನ್ನ ಪ್ಲೇಸಿಗೆ ಇನ್ನೊಂದು ಜನ ಕೊಡಿ ಅಂತ ಹೇಳ್ತಾರೆ ಸರ್. ಅಲ್ಲ, ನಿಮ್ಮ ಆ ಕಂಪನಿಯಲ್ಲಿ ಕೆಲಸ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಿಮ್ಮ ಕಣ್ಣು ಹೋದ್ರೂ ಕೂಡ ಅವ್ರು ಕೇಳಲಿಲ್ಲ. ಅವರಿಗೆ ಕೆಲಸ ಇಂಪಾರ್ಟೆಂಟ್, ನಿಮಗೆ ರಜೆ ಕೊಡ್ಲಿಕ್ಕೆ ಕೂಡ ಆಗಲಿಲ್ಲ. ಈ ಕುರಿತಾಗಿ ಮಾತಾಡಲಿಕ್ಕೆ ಆ ಭಾಗದ ಕಾಂಗ್ರೆಸ್ ನ ಮುಖಂಡರಾಗಿರ್ತಕ್ಕಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ಅವರೇ, ನಾನು ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಸುಸ್ಲೋನ್ನ ವಿಚಾರ, ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಕಳೆದ ಬಾರಿ ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ, ಸಂವಾದವನ್ನು ಮಾಡುವಂತಹ ಅಥವಾ ಸಂಧಾನವನ್ನು ಮಾಡುವಂತಹ ಪ್ರಯತ್ನಗಳನ್ನು ತಾವು ಮಾಡಿದ್ರಿ. ಇದೀಗ ಏಕಾಏಕಿ ಲಾಕೌಟ್ ಮಾಡ್ತಾ ಇದ್ದಾರಂತೆ, ಅಷ್ಟೋ ಜನರನ್ನ ಮನೆಗೆ ಕಳಿಸ್ತಾ ಇದ್ದಾರಂತೆ, ತಾವೇನ್ ಹೇಳ್ತೀರಿ ಈ ಕುರಿತಾಗಿ? ಇದೊಂದು ಬಹಳ ದೊಡ್ಡ ದುರಂತ. ನಾನು ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಾವು ಸಹಕಾರಿ ಸಪ್ತಾಹದಿಂದ ಈ ದಿನ ಬರಲಿಕ್ಕೆ ಆಗಿಲ್ಲ ನಮ್ಗೆ. ಇದೊಂದು ಷಡ್ಯಂತ್ರ. ಅವರು ನಮ್ಮ ಸುಜಲಾನ್ ಅವರು ಇಲ್ಲಿಯ ಜಾಗವನ್ನೆಲ್ಲ ರೈತರಿಂದ ಕಡಿಮೆ ವೆಚ್ಚಕ್ಕೆ ಖರೀದಿ ಮಾಡಿ ಅದನ್ನು ಭೂಮಾಫಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದನ್ನ ಭೂಮಾಫಿಯಾ ಆಗಿ ಬೇರೆ ಕಡೆ ಅವರಿಗೆ ಅದನ್ನ ಮಾರಾಟ ಮಾಡುವಂತ ಪ್ಲಾನ್ ಗಳು ಕೂಡ ಇದೆ. ಇದೀಗ ಸ್ಪಂದನ ವಾಹಿನಿಗೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಅನೇಕ ಕರೆಗಳು ಬರ್ತಾ ಇವೆ. ನಾವು ಅದಕ್ಕೆ ಜಾಗ ಕೊಟ್ಟಿದ್ದೇವೆ, ನಮ್ಮ ಕೃಷಿ ಭೂಮಿಯನ್ನ ಕೊಟ್ಟಿದ್ದೇವೆ, ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ, ರಸ್ತೆ ನಿರ್ಮಾಣವನ್ನ ಮಾಡ್ತಾ ಇಲ್ಲ, ಅನೇಕ ಕರೆಗಳು ಬರ್ತಾ ಇವೆ. ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ತಾವು ಮಾಡಿದ್ದೀರಾ? ಅಲ್ಲ, ನಾವು ಈಗಾಗಲೇ ಸರ್ಕಾರ ಯಾವುದೇ ಇರಲಿ, ಅದು ಯಾವ ಸರ್ಕಾರ ಇರಲಿ, ಸರ್ಕಾರದ್ದು ಮುಖ್ಯ ಅಲ್ಲ. ಜನರಿಗೆ, ಯುವ ಜನರಿಗೆ ಇವರು ಅತ್ಯಂತ ಮೋಸ ಮಾಡಿದ್ದಾರೆ. ಇವರು ಏಕಾಏಕಿ ಅವರನ್ನು ಕೆಲಸದಿಂದ ಕಿತ್ತಾಕಿದ್ದಾರೆ. ಇದು ಎಲ್ಲಾ ಕಡೆ ಎಲ್ಲಾ ಸಾರ್ವಜನಿಕರು ಸೇರಿ ಇದು ಒಂದು ನಮ್ಮ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ಇವರು ಮಾಡುವಂತದ್ದು. ಇದು ಇತರ ಇನ್ನು ಕಂಪನಿ ಅವರು ಕೂಡ ಇದೇ ರೀತಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ನಾವೆಲ್ಲ ರಾಜಕೀಯ ರೈತವಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕು. ಮತ್ತೆ ಆ ಲಾಕೌಟ್ ಒಂದ ಆ ಭೂಮಿಯನ್ನು ರೈತರಿಗೆ ಅವರು ಹಿಂತಿರುಗಿಸಬೇಕು. ಅಲ್ಲ, ಕಳೆದ ಬಾರಿ ತಾವು ಕೂಡ ಅಲ್ಲಿದ್ರಿ, ಆದ್ರೆ ಅವರ ವರ್ತನೆಯನ್ನ ನೋಡಿದ್ರೆ ಗೊತ್ತಾಗ್ತದೆ ಈ ಭಾಗದ ಯಾವುದೇ ಮುಖಂಡರು ಕೂಡ ನನಗೆ ಅಗತ್ಯವೇ ಇಲ್ಲ, ನಾನು ಏನಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಡೀಲ್ ಮಾಡುವವ ಅನ್ನುವ ರೀತಿಯಲ್ಲಿ ಆ ದಕ್ಷಿಣ ಮೂರ್ತಿ ಮತ್ತು ಇನ್ನು ಮುಂತಾದವರು ವರ್ತಿಸಿದ್ರು. ನೋಡಿ, ಅವರು ನಮ್ಮ ಭೂಮಿ ತೆಗೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ಕಂಪನಿ ಅವರು ಜನರ ಒಂದು ವಿಶ್ವಾಸವನ್ನು ಗಳಿಸುವುದಿಲ್ಲ. ಈ ಜಿಲ್ಲಾಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಬಲ ಪ್ರಯೋಗದ ಮೂಲಕ ನಮ್ಮನ್ನು ಒಂದು ರೀತಿಯಲ್ಲಿ ಹಿಡಿದಿಡುವಂತ ಪ್ರಯತ್ನವನ್ನು ಮಾಡ್ತದೆ. ಅದರ ಯಾವುದೇ ಪೂರ್ವಭಾರಗಳನ್ನು ಯಾರು ಕೂಡ ಚರ್ಚೆಗೆ ಅವಕಾಶ ಕೊಡುವುದಿಲ್ಲ. ಇದರಿಂದಾಗಿ ಈ ರೀತಿಯ ಸನ್ನಿವೇಶ ಈಗ ನಮ್ಗೆ ಆಗಿದೆ. ಸುಜಲಾನ್ ಅಂತ ಹೇಳಿದ್ರೆ ನಮ್ಮ ಒಂದು ಅಭಿವೃದ್ಧಿಗೆ ಪೂರಕ ಆಗ್ತದೆ, ಅದು ಪರಿಸರಕ್ಕೆ ಮಾರಕ ಆಗುದಿಲ್ಲ ಎಂಬ ಬೇರೆ ಬೇರೆ ರೀತಿಯಿಂದ ಆ ಕಂಪನಿಯನ್ನು ಎಲ್ಲರೂ ಸ್ವಾಗತ ಮಾಡಿದ್ರು. ಈಗ ಆ ಕಂಪನಿ ಅವರು ನಮಗೆಲ್ಲ ಇಡೀ ನಮ್ಮ ತುಳುನಾಡಿನ ಜನರನ್ನು ಒಂದು ರೀತಿಯಲ್ಲಿ ಮರಳುಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅವರು ಲಾಕ್ಔಟ್ ಮಾಡಿದ ಹುನ್ನಾರ ಏನು ಅಂತ ಹೇಳಿದ್ರೆ ಬೇರೆಯವರಿಗೆ 4 ಪಟ್ಟಕ್ಕೆ ಇದನ್ನು ಮಾರಾಟ ಮಾಡುವಂತದ್ದು ಒಂದೇ ಉದ್ದೇಶವನ್ನು. ಆರಂಭದಲ್ಲಿ 5 ಲಕ್ಷ ರೂಪಾಯಿಗಳನ್ನು 2 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಜಾಗವನ್ನು ಖರೀದಿಸಿ ಇದೀಗ ಮಾರಾಟವನ್ನು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ. ನಾನು ದೇವಿ ಪ್ರಸಾದ್ ಶೆಟ್ಟಿ ಅವರೇ ಅವಿಷ್ಟು ಕಾರ್ಮಿಕರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಇವತ್ತು ಸರ್ಕಾರಕ್ಕೆ ಮುಟ್ಟಿಸುವಂತ ಜವಾಬ್ದಾರಿ ತಮ್ಮ ಮೇಲಿದೆ ದೇವಿ ಪ್ರಸಾದ್ ಶೆಟ್ಟಿ ಅವರೇ, ತಮ್ಮ ಮೇಲೆ, ಆ ಭಾಗದ ಶಾಸಕರಾಗಿರ್ತಕ್ಕಂತಹ ವಿನಯ್ ಕುಮಾರ್ ಸೊರಕೆ ಅವರ ಮೇಲೆ, ಲಾಲಾಜಿ ಮೆಂಡನ್ ರವರ ಮೇಲೆ, ಪ್ರಮೋದ್ ಮಧುರಾಜ್ ರವರ ಮೇಲೆ, ಇವರೆಲ್ಲರ ಮೇಲೂ ಕೂಡ ಇದೆ. ಸರ್ಕಾರಕ್ಕೆ ಇವತ್ತು ಅದನ್ನು ಮುಟ್ಟಿಸಬೇಕಾಗಿದೆ. ಕೇಂದ್ರ ಸರ್ಕಾರದವರೆಗೂ ಕೂಡ ಈ ವಿಚಾರ ಹೋಗಬೇಕಾಗಿದೆ. ಬಹುಶಃ ತಮ್ಮಿಂದ ಆಗ್ತದೆ ಅಂತ ನಾನು ನೆನೆಸ್ಕೊಳ್ತೇನೆ. ಖಂಡಿತವಾಗಿಯೂ ನಾವು ಆ ಬಗ್ಗೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ. ಇದೊಂದು ನಮ್ಮ ಯುವ ಯಾರು ಕಾರ್ಮಿಕರಿದ್ದಾರೆ ಅವರ ಜೀವನದಲ್ಲಿ ಚೆಲ್ಲಾಟ ಮಾಡುವಂತ ಕೆಲಸವನ್ನು ಸುಜಲಾನ್ ಮಾಡಿದೆ. ಇಂತಹ ಕೃತ್ಯ ಆಗಬಾರದು. ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಈಗಾಗಲೇ ಅಧಿವೇಶನ ಕೂಡ ಆಗ್ತಾ ಇದೆ. ಆ ಕಾರ್ಮಿಕರ ಹಿತರಕ್ಷಣೆಯನ್ನು ಮಾಡುವಂತದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರ್ಬೇಕು. ಅವರು ಏನು ಸುಜಲಾನ್ ಲಾಕೌಟ್ ಮಾಡಿದ್ರೆ ಅದರೊಳಗೆ ಫ್ಯಾನ್ ಇದೆ ಅಥವಾ ಬೇರೆ ಬೇರೆ ಕಟ್ಟಡಗಳಿದೆ ಅದನ್ನು ಮುಟ್ಟುಗೋಲು ಹಾಕಿ ನಮ್ಮ ಕಾರ್ಮಿಕರಿಗೆ ತಂದಂತ ಎಲ್ಲಾ ವ್ಯವಸ್ಥೆಯನ್ನು ಮಾಡಬೇಕು.
ಎಸ್ ಎಸ್, ಬಹುಶಃ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಯತ್ನ ಪಡ್ತೀರಾ ಅಂತ ಎಣಿಸ್ಕೊಂಡಿದ್ದೇನೆ. ನೇರ ಸಂಪರ್ಕಕ್ಕೆ ಧನ್ಯವಾದಗಳು. ನಾನು ತಮ್ಮಲ್ಲಿ ಬಹುಶಃ ತಾವು ಓರ್ವ ಲೋಕಲಿಸ್ಟ್ ಆಗಿ ತಮ್ಮನ್ನು ಕೂಡ ತಮ್ಮ ಮಾತನ್ನು ಕೂಡ ಅವರು ಕೇಳುವವರು ಯಾರೂ ಕೂಡ ಅಲ್ಲಿ ಇಲ್ಲ, ಗತಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ಸುಜ್ಲೋನ್ ಕಂಪನಿ ಬಹುಶಃ ಒಂದು ರೀತಿಯಲ್ಲಿ ಯಮನ ರೀತಿಯಲ್ಲಿ ಈ ಭಾಗಕ್ಕೆ ಬಂತೋ ಇಲ್ವೋ ಗೊತ್ತಿಲ್ಲ. ತಮಗೆ ತಾವು ಇವತ್ತು ನಿಮ್ಮಂತೆಯೇ ಅದೆಷ್ಟೋ ಜನರು, ಬಹುಶಃ ತಾವಾದರೂ ಉಡುಪಿಯವರೇ, ಇನ್ನೇ ಬೇರೆ ಏನಾದರೂ ಕೆಲಸಗಳು ತಾವು ಮಾಡ್ಕೊಂಡಿರ್ಬೋದೇನೋ, ಅಥವಾ ಬೇರೆ ಯಾರದಾರು ಲಿಂಕ್ಗಳು ತಾವು ಇರ್ತದೇನೋ, ತಮ್ಮಂತೆ ಇವತ್ತು ಅನೇಕರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ ಸರ್, ಅವ್ರ ಕುರಿತಾಗಿ ತಾವೇನು ಹೇಳ್ತೀರಿ? ನಾನು ಹೇಳೋದು, ಈಗ ನಮ್ಮ ಕಂಪನಿಯಲ್ಲಿ ನಾನು ಸೇರಿ 10 ವರ್ಷ ಆಯಿತು. 10 ವರ್ಷದಲ್ಲಿ ನಾವು 5 ವರ್ಷ ಮೊದಲು ಕಂಪನಿ ಈಗಿರಲಿಲ್ಲ, ಒಳ್ಳೆಯ ರೀತಿಯಲ್ಲಿ ಇತ್ತು. ಆಗ ಈಗ ಬಂದ ಮ್ಯಾನೇಜ್ಮೆಂಟ್ ಸರಿಯಿಲ್ಲ. ಆಗ ಮೊದಲಿದ್ದ ಮ್ಯಾನೇಜ್ಮೆಂಟ್ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ಯಾವ ವಿಷಯದಲ್ಲಾದರೂ ನಮ್ಮ ವರ್ಕ್ ಆಗಲಿ ಯಾವುದಾಗಲಿ ಏನು ಪ್ರಾಬ್ಲಮ್ ಇದೆ, ವರ್ಕರ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ತಿದ್ರು. ಈಗ ಬಂದ ಮ್ಯಾನೇಜ್ಮೆಂಟ್ ಅವರು ಅವರವರ ಫಾಯ್ದೆ ನೋಡಿಕೊಂಡು ಅವರವರ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಅವರ ಸಂಬಳ, ನಮ್ಮ ಸಂಬಳ ಕೇಳಲಿಕ್ಕೆ ನಾವು ಅವ್ರ ಹತ್ರ ಫೋನ್ ಮಾಡಿ ಕೇಳಬೇಕು, ಸರ್ ನಮ್ಮ ಸಂಬಳ ಯಾವಾಗ ಹಾಕ್ತೀರಿ, ಯಾಕೆ ಡಿಲೇ ಮಾಡಿದ್ರಿ, ಸಸ್ಪೆಂಡ್ ಆದ್ರು ಈಗ ಏಕರಾತ್ರಿ ಒಂದೇ ರಾತ್ರಿಯಲ್ಲಿ 326 ಜನರನ್ನು ಸಸ್ಪೆಂಡ್ ಮಾಡಿದ್ರು. ಯಾವ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿದ್ರು? ಸಸ್ಪೆಂಡ್ ಮಾಡಿದ್ರೆ 1 ಅವರ್ ಇರಲಿಲ್ಲ ಅಂತ, ನಾನು ವರ್ಕ್ ಸ್ಪಾಟ್ ಅಲ್ಲಿ ಇರಲಿಲ್ಲ ಅಂತ. ಅದು ಕಂಪನಿಯಲ್ಲಿ CCTV ಅಳವಡಿಸಿದ್ದಾರೆ, ಎಲ್ಲ ಕಡೆಯಲ್ಲಿ ಅಳವಡಿಸಿದ್ದಾರೆ, ಆದರೂ ಅವ್ರು ಇಲ್ಲ. ನಾನು ಪ್ರೂಫ್ ಇದೆ, ನನ್ನ ಹತ್ರ ನನ್ನ ಪ್ರೂಫ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ, ಆದರೂ ನನ್ನನ್ನು ಕೇಳ್ತಾ ಇಲ್ಲ. 3 ತಿಂಗಳಾಗಿ ಡೊಮೆಸ್ಟಿಕ್ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಮಾಡಿದರು, ಆದರೂ ಅದರ ಬಗ್ಗೆ ನನ್ನ ಮೇಲೆ ಇನ್ನೂ ಒಳಗೆ ಬರುವ ಇದೇ ಮಾತಾಡಲೇ ಇಲ್ಲ ಅವರು. ಹಾಗಾಗಿ ನಾವು ಏನು ಮಾಡೋದು ಸರ್ ಇಲ್ಲಿ? ತುಂಬಾ ತೊಂದರೆಯಲ್ಲಿದ್ದರೂ ಅವ್ರು ಕೇಳುವವರು ಇಲ್ಲ. ಅರ್ಧ ಸಂಬಳ, 50% ಸಂಬಳ ಆಗ್ತಿದ್ದಾರೆ ಖಾಲಿ, ಬೇರೆ ಯಾವುದೇ ವಿಚಾರಗಳಲ್ಲ. ಇವರೆಲ್ಲರನ್ನ ಕೂಡ ಒಮ್ಮೆಲೆ ಕೆಲಸದಿಂದ ತೆಗೆಯುವಂತಹ ಪ್ರೀ ಪ್ಲಾನ್ ಮೊದಲಿಂದಲೂ ಕೂಡ ಸಸ್ಪೆಂಡ್ ಮಾಡೋ ಉದ್ದೇಶ, ಆದಷ್ಟು ಉಡುಪಿ ಭಾಗದ ಮಂಗಳೂರು ಭಾಗದ ಕೆಲಸಗಾರರನ್ನ ಆದಷ್ಟು ಬೇಗ ನಾವು ಹೊರಗೆ ದಬ್ಬೇಕು. ಇದಕ್ಕಿಂತ ಅದಾದ ಬಳಿಕ ಬೇರೆ ಬೇರೆ ಕಡೆಗಳಿಂದ ಬಂದವರನ್ನು ಏನು ಮಾಡ್ತಾರೆ ನೋಡೋಣ ಅನ್ನುವಂತ ಉದ್ದಟತನ. ಇದಕ್ಕಿಂತ ಮೊದಲು ಕೂಡ 750 ಜನ ಗುತ್ತಿಗೆದಾರ ಎಂಪ್ಲಾಯೀಸ್ ಅನ್ನು ಕೂಡ ತೆಗೆದಿದ್ದೆ 6 ತಿಂಗಳ ಹಿಂದೆ ಸ್ಪಂದನ ವಾಹಿನಿಯಲ್ಲಿ, ಅದನ್ನ ಕೂಡ ನಾವು ತೋರಿಸಿದ್ವಿ. ಆದರೂ ಕೂಡ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿಯೂ ಇದೆ ಸರ್. ನಾನು ತಮ್ಮಿಬ್ಬರೊಟ್ಟಿಗೆ ಚರ್ಚೆನ ಮುಂದುವರಿಸ್ತೇನೆ, ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಾಪುವಿನಿಂದ ಹೇಳಿ. ಇವತ್ತು ಸುಜ್ಲೋನ್ನ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಿ? ಕಂಪನಿಗೆ ಚೂರು ಕೂಡ ಹಾನಿಯನ್ನ ಮಾಡದೆ ನಮ್ಮ ಕಂಪನಿ ಉದ್ಧಾರ ಆಗ್ಲಿ, ಆದ್ರೆ ಅವರ ಬೇಡಿಕೆ ಇದ್ದದಿಷ್ಟೇ, ನಮಗೆ ಸ್ಯಾಲರಿಯನ್ನ ಸರಿಯಾಗಿ ಕೊಡಿಯೋ ಅಥವಾ ನಡೆಸಿಕೊಳ್ಳುವಂತ ರೀತಿಯನ್ನ ಬದಲಿಸಿ, ಇಷ್ಟು ಮಾತ್ರ ಅವರ ಉದ್ದೇಶ ಇದ್ದಂತಹದ್ದು ಹೋರಾಟಗಾರರದ್ದು. ಯಾವುದೇ ಮುನ್ಸೂಚನೆಗಳನ್ನ ನೀಡದೆ ಲಾಕ್ಔಟ್ ಮಾಡಿದ್ದಾರೆ ಅಂತ ಹೇಳಿ ಅಮ್ಮ ಕರೆ ಮಾಡೋದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಗಂಡ ಮನೆಗೆ ಬೇಗ ಬನ್ನಿ ಅಂತ ಹೇಳಿದ್ರು, ಇಲ್ಲ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ನನ್ನೊಟ್ಟಿಗೆ ಗಲಾಟೆ ಮಾಡಿ, ಆದರೂ ಆ ಕೆಲಸಕ್ಕೆ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡ್ತಾ ಇದ್ರು. ಆದರೆ ಅವರನ್ನೆಲ್ಲ ಈ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಕೈ ಬಿಟ್ಟಿದ್ದಾರಲ್ಲ ಅನ್ನುವಂಥದ್ದು ಇವರ ಗೂಡು. ಇವರಂತೆ ಅದೆಷ್ಟೋ ಜನರು ಗೂಡನ್ನು ಹೊಯ್ಕೊಳ್ತಾ ಇದ್ದಾರೆ. ನನ್ನ ಚೇತನ್ ರವರೇ, ತಮ್ಮಲ್ಲಿ ತಮ್ಗೆ ಅನ್ಸತ್ತ ಈ ಕಂಪನಿ ಲಾಸ್ ಆಗಿದೆ ಅಂತ ಹೇಳಿ? ನಿಜವಾಗ್ಲಿಲ್ಲ ಸರ್. ಅಲ್ಲ, 20% ಏನು ಶೇರ್ ಹೈಕ್ ಆಗ್ತಾ ಇದೆ, ಹೈಕ್ ಆಗಿದೆ ಸರ್. ಇವತ್ತಿನ ಶೇರ್ ನೋಡಿಬೇಕಾದ್ರೆ 20% ಹೈಕ್ ಆಗಿದೆ. ಮತ್ತೆ ನೀವು ಪಡುಬಿದ್ರಿ ಪ್ಲಾಂಟಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಪಡುಬಿದ್ರಿ ಪ್ಲಾಂಟಲ್ಲೇ 60% ಪ್ರೊಡಕ್ಷನ್ ತಗ್ ಕೊಟ್ಟಿದ್ದೀವಿ ಸರ್. ನಾವು ಪಡುಬಿದ್ರಿಲಿ ಮೇಲ್ ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾರೆ, ಬೇಕಾದ್ರೆ ಎಲ್ಲ ಬೇಕಾದ್ರೆ ಚೆಕ್ ಮಾಡಿ ನೀವು. ಪಡುಬಿದ್ರಿ ಪ್ಲಾಂಟಲ್ಲೇ ಹೈಯೆಸ್ಟ್ ಪ್ರೊಡಕ್ಷನ್ ತೆಗೆದಿರೋದಂತ ಮೇಲ್ ಕಳಿಸಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ ಪಡುಬಿದ್ರಿ ಪ್ಲಾಂಟ್. ಹಾಗಾದರೆ ಪಡುಬಿದ್ರಿ ಪ್ಲಾಂಟ್ ಯಾಕೆ ಕ್ಲಾಸ್ ಆಯಿತು? ಕಂಪನಿಯವರೇ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್. ಕಂಪನಿಯವರೇ ಇವರ
ಒಂದು ಒಂದೊಂದು ಪ್ರೋಗ್ರಾಮ್ಗಳಿಗೆ ಇವತ್ತು ನರೇಂದ್ರ ಮೋದಿ ಅವರನ್ನು ಕೂಡ 2012 ಕರೆದಿದ್ರು, ಅದಾದ ಬಳಿಕ ಕಾಂಗ್ರೆಸ್ನ ಅನೇಕ ಮುಖಂಡರನ್ನು ಕೂಡ ಕರೆದಿದ್ರು. ಇವತ್ತು ಗೌರ್ಮೆಂಟ್ನ ಎದುರಿಗೆ ತಾವು ದೊಡ್ಡ ಸಾಚ ಅನ್ನುವ ರೀತಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳನ್ನು ಕರೆದು ಮೀಟಿಂಗ್ಗಳನ್ನು ಮಾಡ್ತಾರೆ, ಆದರೆ ಕೆಲಸಗಾರನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಇವರಿಗಿಲ್ಲ. ನಿಜವಾಗ್ಲೂ ಇಲ್ಲ ಸರ್. ಅವರಿಗೆ ಕಂಪ್ನಿಯವರೇ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್, ಪ್ರೊಡಕ್ಷನ್ ಚೆನ್ನಾಗಿ ತೆಗ್ದಿದ್ದೀವಿ ಅಂತ ಹೇಳ್ಬಿಟ್ಟು, ಇಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟು ಚೆನ್ನಾಗಿ ಕಂಪ್ನಿ ಲಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲಾಕ್ಔಟ್ ಮಾಡಿದ್ದಾರೆ. ಅದು ಹೇಗೆ ಲಾಕ್ಔಟ್ ಆಗಿತ್ತು ಸರ್? ನಮಗೆ ಹೋಗ್ಲಿ ಲಾಕ್ಔಟ್ ಮಾಡಿದಾರಲ್ಲ, 3 ರಾತ್ರಿಗೆ ಲಾಕ್ಔಟ್ ಮಾಡೋ ಉದ್ದೇಶ ಏನಾಗಿತ್ತು ಸರ್? ನಮಗೆ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ಲ, ನಿಮ್ಮ ಕಂಪ್ನಿಯಿಂದ ಇಷ್ಟು ಲಾಸ್ ಆಗಿದೆ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ನಮ್ಮ ಹತ್ರ ನಾವು ಹಳೆಯ ಫಿಲ್ಮ್ಗಳಲ್ಲಿ ಕಳ್ಳರ ಬುದ್ಧಿಯನ್ನು ನೋಡಿದ್ದೀವಿ, 3 ಹೊತ್ತಿಗೆ ಗೇಟ್ ಹಾಕಿ ಬಿಡುವಂಥದ್ದು. ಮತ್ತು ಹೌದು ಸರ್, ಹಾಗೆ ಇವತ್ತು ದೊಡ್ಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಕೂಡ ವರ್ತಿಸ್ತಾ ಇದೆ. ಸೆಕೆಂಡ್ ಶಿಫ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನಾವು. ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಸುಜಲಾನ್ ಎಂಪ್ಲಾಯ್ ಸರ್. ಸುಜಲಾನ್ ಎಂಪ್ಲಾಯ್ ಹೇಳಿ. ಸರ್, ನಾನು ದಕ್ಷಿಣ ಮೂರ್ತಿ ಎನ್ನುವ ನರರೂಪದ ರಾಕ್ಷಸನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ ಮನುಷ್ಯನೇ ಅಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ಅವ ಮನುಷ್ಯನೇ ಅಲ್ಲ, ಅವ ನರರೂಪದ ರಾಕ್ಷಸ. ಈ ಕಲಿಯುಗದಲ್ಲಿ ಬಂದಿರೋ ರಾಕ್ಷಸ ಅವ. ಯಾಕೆ ಹೇಳ್ತೀನಿ ಅಂದ್ರೆ, ಅವ 2008 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ WTG ಅಂದ್ರೆ SWIL ಅಂತ ಫಸ್ಟ್ ಒಂದು ಇದಿತ್ತು, WTG ಮತ್ತೆ SWBL ಅಂತ ಬ್ಲೇಡ್ ಮತ್ತೆ WTG ಯೂನಿಟ್ ಅಂತ ಎರಡು ಯೂನಿಟ್ ಇದೆ ಅದರಲ್ಲಿ ಸುಜಲಾನಲ್ಲಿ. ಅದರಲ್ಲಿ ಫಸ್ಟ್ ಗೆ ಬಂದಿರೋದು ಅವನು WTG ಅನ್ನೋ ಪ್ಲಾಂಟ್ಗೆ. WTG ಅನ್ನುವಂತ ಪ್ಲಾಂಟ್ಗೆ ಬಂದಿರೋದು ಅವ. ಬಂದು ಅವ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದು ಒಂದು ನಾರ್ಮಲ್ ಮ್ಯಾನೇಜರ್ ಆಗಿ ಬಂದಿರೋದು. ಈಗ ಅವನ ಪೋಸ್ಟ್ ಏನಂದ್ರೆ, ಈಗ ಪ್ಲಾಂಟ್ ಹೆಡ್ ಆಗಿ ಅವ ದೊಡ್ಡ ಇದರಲ್ಲಿ ಅವ ಹೇಗ್ ಮಾಡ್ಕೊಂಡಿದ್ದಾನೆ ಅಂದ್ರೆ, ನಮ್ಮ ಇನ್ಕ್ರಿಮೆಂಟ್ ಅನ್ನೆಲ್ಲ ಅವ ಕಸ್ದುಕೊಂಡು ಈಗ ಪ್ಲಾಂಟ್ ಹೆಡ್ ಆಗಿ ಇದಾಗಿದ್ದಾನೆ, ಪೋಸ್ಟಿಂಗ್ ಆಗಿದ್ದಾನೆ. ಅವ್ ನಿಜವಾಗಿ ಹೇಳ್ಬೇಕಂದ್ರೆ ಅವನ್ ಮನುಷ್ಯನೇ ಅಲ್ಲ. ಅಲ್ಲ, ಅದು ಅದು ಗೊತ್ತಾಗ್ತದೆ. ಕಳೆದ ಬಾರಿ 700 ಕೆಲಸಗಾರರನ್ನ ಮನೆಗೆ ಕಳಿಸಿದ್ರು, ಈಗ ಏಕಾಏಕಿ ಲಾಕ್ಔಟ್ ಮಾಡ್ತಿದ್ದಾರೆ. ಇಂತಹ ಪ್ರವೃತ್ತಿಗಳು ಸಾಧಾರಣ ಮನುಷ್ಯನಿಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ, ಅವ ಮನುಷ್ಯನೇ ಅಲ್ಲ ಅವ. ಅವನನ್ನು ಉಂಟಲ್ಲ ಪಬ್ಲಿಕ್ ಅಲ್ಲಿ ಕಲ್ಲೊಡೆದು ಸಾಯಿಸ್ಬೇಕು. ಆಕ್ರೋಶಗಳು ಗೊತ್ತಾಗ್ತಾ ಇದೆ. ಇದುವರೆಗೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿದ್ದೀರಿ ತಾವೆಲ್ಲರೂ ಕೂಡ. ಇನ್ನಾದ್ರೂ ಜಯ ಸಿಗ್ತದೆ, ಈ ಭಾಗದ ಮುಖಂಡರು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕರೆ ಮಾಡತಕ್ಕಾಗಿ ಧನ್ಯವಾದಗಳು. ಇವತ್ತು ನಾನು ದಕ್ಷಿಣ ಮೂರ್ತಿ ರಾಕ್ಷಸ ಇದ್ದ ಹಾಗೆ ಸರ್ ನಾ ಅವನಿಗೆ ಕಲ್ಲು ಹೊಡಿತೇನೆ. ಇದರ ಹಿಂದಿನ ಉದ್ದೇಶ, ಆ ಭಾಗ ಕೆಲಸಗಾರರಿಗೆ ಎಷ್ಟರ ಮಟ್ಟಿಗೆ ಅವರು ಆಕ್ರೋಶ ಭರಿತರಾಗಿದ್ದಾರೆ ಅನ್ನೋದನ್ನ ಇದು ತೋರಿಸ್ತದೆ. ಅರ್ಧ ಸ್ಯಾಲ್ರಿಯನ್ನ ಮಾತ್ರ ಹಾಕಿ ಇವತ್ತು ಏಕಾಏಕಿ ಲಾಕ್ಔಟ್ ಅನ್ನ ಮಾಡಲಾಗ್ತಾ ಇದೆ. ಚೇತನ್ ರವರೇ, ಈ ಸಂಸ್ಥೆಗಾಗಿ ತಾವು ಕಣ್ಣನ್ನ ನೀಡಿದ್ದೀರಿ, ಆ ಸಂಸ್ಥೆಯಿಂದ ಏನು ಬಂದಿದೆಯೋ ಗೊತ್ತಿಲ್ಲ. ಈ ಹಿಂದಿನ ತಿಂಗಳ ಸಂಬಳವೂ ಕೂಡ ತಮಗೆ ಸರಿಯಾಗಿ ಸಿಗ್ಲಿಲ್ಲ. ಇದೇ ಕಣ್ಣಿನ ಆಪರೇಷನ್ ಇದ್ದಂತ ಸಂದರ್ಭದಲ್ಲಿ ತಮಗೆ ರಜೆ ತಗೊಳ್ಳಕ್ಕೆ ಕೂಡ ಅವರು ತಕರಾರು ಮಾಡಿದ್ರು ಅನ್ನುವಂಥ ವಿಚಾರಗಳನ್ನೆಲ್ಲ ಕೇಳಿದ್ವಿ. ಕಡೆಯದಾಗಿ ತಾವು ಹೇಳುವುದಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ನಮಗೆ ನ್ಯಾಯ ಸಿಗಬೇಕು ಸರ್. ದಯವಿಟ್ಟು DC ಸರು, SP ಸರು, ಇಲ್ಲಿನ ಜನ ಲೋಕಲ್ ಲೀಡರ್ಸ್ಗಳೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮ್ಮಂಥ 300 ಕಾರ್ಮಿಕರು ಇದ್ದಾರೆ ಸರ್ ಟೋಟಲ್ಲು. ಕಾಂಟ್ರಾಕ್ಟ್ ಬೇಸಿಗೆ ಕಾರ್ಮಿಕರೆಲ್ಲ ಹಿಡಿದು 600 ಜನ ಕಾಂಟ್ರಾಕ್ಟ್ ಹುಡುಕಿ ಎಂಪ್ಲಾಯ್ಸ್ ಕೆಲಸ ಮಾಡ್ತಾಯಿದ್ದೀವಿ, ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಇವಾಗ ಎಲ್ಲರಿಗೂ ಕಂಪ್ನಿ ಲಾಕ್ಔಟ್ ಆಗಿ ದಿಕ್ಕೇ ತೋಚ್ತಾ ಆಗಿದೆ ನಮಗೆ. ಎಲ್ಲರೂ, ನೀವು ಎಲ್ಲರ ಮನೆಗೂ ಫೋನ್ ಮಾಡಿ, ಎಲ್ಲರೂ ಫೋನ್ ಮಾಡ್ತಿದ್ದಾರೆ ನಿಮಗೆ. ಎಲ್ಲರದು ಒಂದೇ ಗೋಳು, ಲಾಕ್ಔಟ್ ಆಗಿದೆ. ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಸರ್. ಎಲ್ಲ ನಂಬ್ಕೊಂಡಿರೋದು 600 ಜನ ನಂಬ್ಕೊಂಡಿರೋದು ಸುಜಲಾನವನ್ನೇ. ಎಲ್ಲರೂ ಫ್ಯಾಮಿಲಿ ಆಗಿದ್ದಾರೆ, ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ಈ ಕಂಪ್ನಿ ಏಕಾಏಕಿ ನಮಗೆ ಲಾಕ್ಔಟ್ ಮಾಡಿದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಇವಾಗ? ಲಾಸ್ಟ್ ಮಂತ್ ನಮಗೆ 50% ಸ್ಯಾಲ್ರಿ ಹಾಕಿದ್ದಾರೆ ಸರ್, ನಮಗೆ 800 ರೂಪಾಯಿ ಸ್ಯಾಲ್ರಿ ಹಾಕಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಲೋನ್ ಇದೆ ಸರ್, ಎಲ್ಲರಿಗೂ ಲೋನ್ ಇದೆ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಅದು ಎಲ್ಲರೂ 15,000 ಕಮಿಟ್ಮೆಂಟ್ ಆಗಿಬಿಟ್ಟು ಈಗ 800 ಹಾಕಿದರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಇವಾಗ? 10 ಕೆಲಸ ಮಾಡ್ತಿದ್ದೀನಿ, 15,000 ಸ್ಯಾಲ್ರಿ ಅಂತ ನಂಬ್ತೀರಾ ಸರ್ ನೀವು? ಅವ್ರು ಒಬ್ರು ಕಾಲರ್ ನಮ್ಮ ಎಂಪ್ಲಾಯ್ಸೇ ಹೇಳಿದ್ರು, ಒಬ್ರು ನಮ್ಮ ಇನ್ಕ್ರಿಮೆಂಟ್ ಎಲ್ಲ ದಕ್ಷಿಣ ಮೂರ್ತಿ ತಿಂದು. ಹೌದು ಸರ್, ಖಂಡಿತ ಅದು ದಕ್ಷಿಣ ಮೂರ್ತಿಯಿಂದ ನಮ್ಮ ಇನ್ಕ್ರಿಮೆಂಟ್ ಎಲ್ಲ ಕಡಿಮೆ ಮಾಡೋದು. ವರ್ಷಕ್ಕೆ 500 ರೂಪಾಯಿ ಮಾಡ್ತಾನೆ ಸರ್, 500 ರೂಪಾಯಿ ಮಾಡ್ತಾರೆ. ಕೇಳಕ್ಕೆ ಹೋದ್ರೆ ನೋಟಿಸು,
ಸೊ ಕೇಳಲಿಕ್ಕೆ ಹೋದಕ್ಕೆ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದಂತದ್ದು ದಕ್ಷಿಣ ಮೂರ್ತಿನ ಮೀಟಿಂಗ್ ಕರೀತಾರೆ ಸರ್, ಫಿಲಿಪ್ ಮತ್ತೆ ದಕ್ಷಿಣ ಮೂರ್ತಿನೇ ನಮ್ಮ ಕಮಿಟಿಯಲ್ಲಿ ಮೀಟಿಂಗ್ ಕರೀತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಇನ್ನೊಬ್ಬರು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿತದೆ. ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಳಗೆ ಸುಸ್ಲೋನ್ನ ಒಳಗೆ ಮಾಧ್ಯಮದವರು ಪ್ರವೇಶಿಸಲಿಕ್ಕೆ ಅನೇಕ ಬಾರಿ ಪ್ರಯತ್ನ ಪಟ್ವಿ. ಸ್ಪಂದನ ವಾಹಿನಿ ಕೂಡ ನಿರಂತರವಾಗಿ ಆ ಒಳಗೆ ಏನಾಗ್ತಾ ಇದೆ ಅದರ ಚಿತ್ರೀಕರಣವನ್ನು ಮಾಡುವಂಥ ಪ್ರಯತ್ನವನ್ನು ಪಟ್ವಿ. ಆದರೆ ಯಾಕೆ ಅವರು ಯಾವ ಮಾಧ್ಯಮದವರನ್ನ ಯಾವ ಪತ್ರಕರ್ತರನ್ನ ಕೂಡ ಒಳಗೆ ಬಿಟ್ಕೊಳ್ಳಿಲ್ಲ ಅನ್ನುವುದಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ಒಳಗೆ ಕಿಂಚಿತ್ತು ಸೇಫ್ಟಿ ಇಲ್ಲ. ಚೇತನ್ರವರು ಕಣ್ಣನ್ನು ಕಳೆದುಕೊಂಡ್ರು, ಅದೇ ರೀತಿಯಲ್ಲಿ ಅದೆಷ್ಟೋ ಜನರು ಬೆರಳನ್ನು ಕಳೆದುಕೊಂಡ್ರು. ಇನ್ನೆಷ್ಟೋ ಸೇಫ್ಟಿ ಮೆಷರ್ಗಳೇ ಇಲ್ಲದೆ ಅದೆಷ್ಟೋ ಜನರು ನರಕ ಯಾತನೆಯನ್ನು ಒಳಗೆ ಪಡ್ತಾ ಇದ್ದಾರೆ. ಮಿಷನ್ಗಳ ರೀತಿಯಲ್ಲಿ ಕೆಲಸಗಾರರಲ್ಲಿ ದುಡಿಸಿಕೊಳ್ತಾ ಇದ್ದಾರೆ. ಯಾವಾಗ ಇದು ಹೊರಗಿನ ಜಗತ್ತಿಗೆ ಗೊತ್ತಾಗ್ತದೇನೋ ಅನ್ನುವಂತಹ ವಿಚಾರದಲ್ಲಿ ಯಾರನ್ನು ಕೂಡ ಒಳಗೆ ಬಿಟ್ಕೊಳ್ಳದೆ ಇರುವಂಥದ್ದು ನಾನು ವೀಕ್ಷಕರ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸುಸ್ಲೋನ್ ಇವತ್ತು ಬಹುಶಃ ಸುಸ್ಲೋನ್ ಕುರಿತಾಗಿ ಹೆಚ್ಚಿನ ಮಾಹಿತಿ ತಮ್ಗೆ ಇರ್ಲಿಕ್ಕಿಲ್ಲ. ಯಾವ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಬಿಂಬಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನವ ಭಾರತದ ನಿರ್ಮಾಣಗಾರರು ನಾವು, ನಾವು ಪವರ್ಗಳನ್ನು ಜನರೇಟ್ ಮಾಡ್ತೇವೆ, ನಾವು ದೊಡ್ಡ ದೊಡ್ಡ ವಸ್ತುಗಳ ನಿರ್ಮಾಣವನ್ನು ಮಾಡಿ, ನಾವು ಆ ರೆಕ್ಕೆಗಳನ್ನು ನಿರ್ಮಾಣವನ್ನು ಮಾಡಿ ಹೊಸ ರೀತಿಯಲ್ಲೇ ನಾವು ತಂತ್ರಜ್ಞಾನಗಳನ್ನು ಬಳಸಿ ನಾವು ವಿದ್ಯುತ್ ಸರಬರಾಜನ್ನು ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ಇನ್ನೊಂದನ್ನು ಮಾಡ್ತೇವೆ ಅಂತ ಹೇಳಿ ತಮ್ಮನ್ನು ತಾವು ಹೊಗಳಿಕೊಳ್ತಾ ಇದ್ದಾರೆ. ಆದರೆ ಈ ಭಾಗದ ಕಾರ್ಯಕರ್ತರ ಅಥವಾ ಆ ಭಾಗದ ಕೆಲಸಗಾರರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವುದರ ವಿವರಣೆಯನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೇವೆ. ವಿರಾಮದ ಬಳಿಕ ತಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ರವರೇ, ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ಹಿಂಸೆ ಪಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವುದಕ್ಕೆ ಒಂದು ಉದಾಹರಣೆ ಬೇಕಾಗಿತ್ತು ತಮ್ಮಲ್ಲಿ. ಅಲ್ಲ, ಈ ಹಿಂದೆ 700 ಜನರನ್ನ ಕೆಲಸದಿಂದ ತೆಗೆದಾಕಿದ್ರು, ಆ ಕೆಲಸವನ್ನು 300 ಜನರಲ್ಲಿ ಮಾಡಿಸ್ಕೊಳ್ತಾ ಇದ್ದಾರಂತಲ್ಲ, ಹೌದಾ? 750 ಜನರನ್ನು ತೆಗೆದು ಹಾಕಿದ್ದಾರೆ. ಅದರ ನಂತರ ಅವರು ಒರಿಸ್ಸಾದಿಂದ, ಅಸ್ಸಾಂನಿಂದ ಅನ್ನಿಚಿಕಿಟ್ಟನವರನ್ನೆಲ್ಲ ಕರ್ಕೊಂಡು ಬಂದು ನಮಗೆ ಪ್ರೆಷರ್ ಹಾಕಿದರು, ನೀವು ವರ್ಕ್ ಮಾಡಿಕೊಡಿ, ಹಾಗೆ ನಮಗೆ ಟಾರ್ಚರ್ ಮಾಡ್ತಾಯಿದ್ರು, ಬೇಗ ಬೇಗ ಮಾಡಬೇಕು, ವರ್ಕ್ ಸ್ಪೀಡ್ ಮಾಡಬೇಕು ಹಾಗೆ ಹೇಳಿ. ನಾವು ಆಗೋದಿಲ್ಲ ಸರ್, ನಮಗೆ ಈ ಇವರನ್ನು ಇಟ್ಕೊಂಡು ನಮಗೆ ಕೆಲಸ ಮಾಡಲಿಕ್ಕೆ ಆಗೋಲ್ಲ, ಅವರ ಭಾಷೆ ಬರೋದಿಲ್ಲ ಅವ್ರಿಗೆ, ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಬರೋದಿಲ್ಲ, ಅವರನ್ನು ನಾವು ಹೇಗೆ ಟ್ರೈನ್ ಮಾಡಬೇಕು ಹೇಳಿ ನೀವು. ಹಾಗೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಗ ಇವರು ನಮಗೆ ಪ್ರೆಷರ್ ಮಾಡಿದರು, ಕಂಪೆನಿ ಲಾಸ್, ಅದರ ಮೇಲೆ ನೋಟಿಸ್ ಜಾರಿ ಮಾಡಿದರು, ಕಂಪೆನಿ ಲಾಸ್, ನೀವು ಕೆಲಸ ಮಾಡಲ್ಲ, ನಿಮ್ಮಿಂದಾಗಿ ಕಂಪೆನಿ ಬಂದ್ ಮಾಡಬೇಕಾಗತ್ತೆ. ಅದಕ್ಕೆ ಕೂಡ ಈಗ ಕೆಲಸದಿಂದ ತೆಗೆದಿದ್ದಾರೆ. ಅವರನ್ನು ಈಗ ಗುತ್ತಿಗೆದಾರರು ಯಾರೂ ಇಲ್ಲ, ಓನ್ಲಿ ಆನ್ ರೂಲ್ ಎಂಪ್ಲಾಯ್ ಮಾತ್ರ ಇರೋದು. ಅದನ್ನು ಏಕೆ ರಾತ್ರಿ ಮೊನ್ನೆ ತೆಗೆದು ಬಿಟ್ಟಿದ್ದಾರೆಲ್ಲ. ಒರಿಸ್ಸಾದಿಂದ ಬಂದವರದೆಲ್ಲ ಕತೆ ಏನು? ಅವರು ತುಂಬ ತೊಂದರೆಯಲ್ಲಿದ್ದಾರೆ, ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುದ್ಲಾನ್ ಇದು ಎಲ್ಲರಿಗೆ ಗೊತ್ತಾಗಿದೆ ವಿಷಯ, ಆಲ್ರೆಡಿ ಎಲ್ಲರಿಗೆ ನ್ಯೂಸ್ ಹೋಗಿ ಆಗಿದೆ, ಹಾಗಾಗಿ ಅವರಿಗೆ ಎಲ್ಲ ಬಿಟ್ಟು ಹೋಗಿದ್ದಾರೆ. ಈ ಕುರಿತಾಗಿ ಮಾತಾಡಲಿಕ್ಕೆ ಆ ಭಾಗದ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಲಾಲಾಜಿ ಮೆಂಡನ್ರವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಾಲಾಜಿ ಮೆಂಡನ್ರವರೇ, ನಾನು ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ ಸ್ಪಂದನ ಟಿವಿಯಿಂದ. ನಮಸ್ಕಾರ ಸರ್. ಲಾಲಾಜಿ ಮೆಂಡನ್ರವರೇ, ತಮ್ಮ ಭಾಗದ ಅವರು ಕಾಪು ಭಾಗದ ಪ್ರಭಾವಿ ಮುಖಂಡರು ತಾವು. ಅಲ್ಲಿ ಸುಸ್ಲೋನ್ನಲ್ಲಿ ಬಹಳ ಒಂದು ವ್ಯತ್ಯಯವಾಗ್ತಾ ಇದೆ. ಆ ಭಾಗದ ಈ ಹಿಂದೆ 600 700 ಕೆಲಸಗಾರರನ್ನ ಮನೆಗೆ ಕಳಿಸಲಾಗಿತ್ತು, ಇದೀಗ ಲಾಕ್ಔಟ್ ಅನ್ನ ಮಾಡಿದ್ದಾರೆ. ಅವರೆಲ್ಲರನ್ನ ಕೂಡ ಸೀದಾ ನೀವು ಮನೆಗೆ ಹೋಗಿ, ನಮ್ಗೆ ನಿಮ್ಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದನ್ನ ಇವತ್ತು ಸರ್ಕಾರಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ತಮ್ಮ ಮೇಲಿದೆ ಮೆಂಡನ್ ರವರೇ. ನಿನ್ನೆ ನಾವು ಸ್ಥಳಕ್ಕೆ ಹೋಗಿದ್ದೇವೆ, ಸುಜಿಲಾನ್ ಕೆಲಸ ಕಾರ್ಯ ಮಾಡುವಂತ ಗೇಟ್ ಹತ್ರ ಅವರು ಲಾಕ್ಔಟ್ ಮಾಡಿ ಬಂದ್ ಮಾಡಿ ಅಲ್ಲಿ ಹೊರಗೆ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ರು, ಹರತಾಳ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಮಾತುಕತೆ ಮಾಡಿ ಜಿಲ್ಲಾಧಿಕಾರಿಯವರನ್ನು ಫೋನ್ ಅಲ್ಲಿ ಸಂಪರ್ಕ ಮಾಡಿ 11:30 ಜಿಲ್ಲಾಧಿಕಾರಿಯವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಮಾನ್ಯ ಜಿಲ್ಲಾಧಿಕಾರಿ ಅವರು ಮತ್ತು SP ಅವರು ಆ ಒಂದು ಸಭೆಯನ್ನು ತಗೊಂಡಿದ್ರು, ಮತ್ತೆ ಕಾರ್ಮಿಕರ ಐಕ್ಯ 7-8 ಜನ ಬಂದಿದ್ರು, ಮತ್ತು ಸ್ಥಳೀಯ ನಮ್ಮ ಬೇರೆ ಬೇರೆ ರಾಜಕೀಯ ಮುಖಂಡರು, BJPಯಿಂದ ನಾವು ಹೋಗಿದ್ದೇವೆ, ನಾನು, ಪ್ರಕಾಶ್ ಶೆಟ್ಟಿ, ರಮಕಾಂತ್ ಎಲ್ಲ ಹೋಗಿದ್ದೇವೆ. ಕಾಂಗ್ರೆಸ್ ಇಂದ ಕೂಡ 3-4 ಜನ ಬಂದಿದ್ರು. ಹಾಗೆ ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಯವರು ಭೇಟಿ ಮಾಡಿ ನಮ್ಮ ಸ್ಥಳೀಯ ಸಮಸ್ಯೆ ಬಗ್ಗೆ, ಮತ್ತೆ ಆ ಫ್ಯಾಕ್ಟ್ರಿ ಬರುವಾಗ ನಮ್ಮ ಪ್ರಯತ್ನ ಕೂಡ ಇತ್ತು. ಡಾಕ್ಟರ್ VS ಆಚಾರ್ಯ, ನಾನು ರಘುಜ್ ಭಟ್ರು, VS ಆಚಾರ್ಯರವರು ಇದ್ದಂತ ಸಂದರ್ಭದಲ್ಲಿ ಏನೋ ಒಂದು
ಈ ಭಾಗದ ಜನತೆಗೆ ಏನೋ ಒಂದು ಉಪಕಾರ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ತರಲಾಗಿತ್ತು. ಅದೇ ಒಳ್ಳೆ ಆಶಾಭಾವನೆಯಿಂದ ಡಾಕ್ಟರ್ ಆಚಾರ್ಯ ದೊಡ್ಡ ಒಂದು ಕಲ್ಪನೆಯಿಂದ 4-5 ಸಾವಿರ ಜನರಿಗೆ ಉದ್ಯೋಗ ಕೊಡ್ತಾರೆ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದು ಕಂಪನಿ ಅವರು. ಹಾಗೆ ಪ್ರಾರಂಭ ಮಾಡುವಾಗ ಹೆಲಿಕಾಪ್ಟರ್ ನಾವು ಪಾಂಡಿಚೇರಿಗೆ ಹೋಗಿ ಅಲ್ಲಿಯ ಸೈಟ್ ನೋಡಿಕೊಂಡು ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಪಂಚಾಯತ್ನವರು ಎಲ್ಲ ವಿಶ್ವಾಸ ತಗೊಂಡು ಕಾರ್ಮಿಕರಿಗೆ ಒಂದು ಒಳ್ಳೆಯದು ಆಗುವುದಾದ್ರೆ ಆಗಲಿ ಅಂತೇಳಿ ಒಂದು ಆಕಾಶವಾಣಿ ಜನರಿಗೆ ಉದ್ಯೋಗ ಸಿಕ್ತ ಅಂತೇಳಿ. ಲಾಲಾಜಿ ಮೆಂಡನ್ರವರೇ, ಇವತ್ತು ಆ ಕೆಲಸಗಾರ ಪರವಾಗಿ ನಾನು ಕೂಡ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಎಲ್ಲಾ ಪಕ್ಷ ಭೇದವನ್ನ ಮರೆತು ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವರಿಗೆ ವಿಚಾರವನ್ನ ಮುಟ್ಟಿಸುವಂತ ಜವಾಬ್ದಾರಿ ತಮ್ಮ ಮೇಲಿದೆ. ಅದೇ ಅದನ್ನು ಗಮನಕ್ಕೆ ತಂದಿದೆ ಜಿಲ್ಲಾಧಿಕಾರಿ ಗಮನಕ್ಕೆ ಮತ್ತು ನಮ್ಮ ಸ್ಥಳೀಯ ನಮ್ಮ ಮುಖಂಡರ ಗಮನಕ್ಕೆ ಕೂಡ ತಂದಿದೆ. ಇದರ ಬಗ್ಗೆ ಜಿಲ್ಲಾಧಿಕಾರಿ ಅವರನ್ನು ಕಠಿಣವಾಗಿ ಅವರ ಬಗ್ಗೆ ಅವರಿಗೆ ಉದ್ಯೋಗ ಕೊಡಬೇಕು, ಯಾವುದೇ ಕಾರಣಕ್ಕೂ ಫ್ಯಾಕ್ಟರಿ ನಿಲ್ಲಿಸಬಾರದು ಮತ್ತೆ ಅವರ ಗಮನಕ್ಕೂ ಕೂಡ ಬಾರದು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆರ್ಮಿ ಅವರ ಕಂಪನಿ ಅವರು ಅವ್ರದ್ದು ಸಮಸ್ಯೆ ಹೇಳಿದ್ದಾರೆ. ಆದ್ರೆ ನಮಗೆ ಹೇಳುವಾಗ 4-5 ಸಾವಿರ ಜನರಿಗೆ ಉದ್ಯೋಗ ಕೊಡ್ತಾರೆ ಅಂತ ಹೇಳಿ ಸುಮಾರು 600 ಎಕರೆಯಷ್ಟು ಜಾಗ ಸರ್ಕಾರ ಮತ್ತು ಖಾಸಗಿ ಅವರದ್ದು ಜಾಗ ತಗೊಂಡಿದ್ದಾರೆ ಕಡಿಮೆ ರೇಟ್ ಅಲ್ಲಿ. ಆ ಉದ್ದೇಶ ಅವರು ಈಡೇರಿಕೆ ಮಾಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಘಟಕವನ್ನು ಸ್ಟಾಪ್ ಮಾಡಬಾರ್ದು, ಹಾಗೆ ತೊಂದರೆ ಮಾಡಿದ್ರೆ ಜಾಗವನ್ನು ವಾಪಸ್ ಕೊಡ್ಬೇಕಂತ ಕೂಡ ನಾನು ಆಗ್ರಹ ಮಾಡಿದ್ದೇನೆ ಮತ್ತೆ ಜನರಿಗೆ ಕೆಲಸ ಕೊಡ್ಬೇಕಂತ ಕೂಡ ಬೇಡಿಕೆ ಇಟ್ಟಿದ್ದೇನೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಲಾಲಾಜಿ ಮೇಡಮ್ ಅವರೇ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದದಕ್ಕಾಗಿ. ಬಹುಶಃ ಇನ್ನೂ ಕೂಡ ತಾವು ಈ ಕುರಿತಾಗಿ ಕಾರ್ಯಪ್ರವೃತ್ತರಾಗ್ತೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ, ಕರೆ ಮಾಡ್ತಿದ್ದೇವೆ. ಇದೇ ರೀತಿಯಲ್ಲಿ ಅನೇಕ ಈ ಭಾಗದ ಮುಖಂಡರುಗಳಿಗೆ ನಾವು ಧ್ವನಿಯನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು DC ಅವರು ಅವರೊಟ್ಟಿಗೆ ನಾನು ಮೀಟಿಂಗ್ ಮಾಡ್ತೇನೆ, ಆ ಭಾಗದ MD ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವರೊಟ್ಟಿಗೆ ನಾನು ಚರ್ಚೆ ಮಾಡ್ತೇನೆ ಅಂತ ಕೂಡ ಅವರು ಹೇಳಿದ್ದಾರೆ. ಸರ್, ಕಡೆಯದಾಗಿ ಈ ವಿಚಾರದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಮಗಂತೂ ತುಂಬ ಅನ್ಯಾಯ ಆಗಿದೆ ಸರ್, ಇದರಿಂದ ಕಂಪ್ನಿ ಕ್ಲೋಸ್ ಆಗಿರೋದು ತುಂಬ ಅನ್ಯಾಯ ಆಗಿದೆ. ಮತ್ತು ದಕ್ಷಿಣಮೂರ್ತಿ, ಫಿಲಿಪ್ಸು, ಸುರೇಶ್ ಇದಾರಲ್ಲ, ಭಯಂಕರ ಲುಚ್ಚಗಳು ಸರ್ ಅವರು. ರಿಯಲಾಗಿ ಹೇಳಬೇಕಂದ್ರೆ ಪಾಂಡಿಚೇರಿಯಲ್ಲಿ ಮುಂಚೆ ಇದ್ದದ್ದು ಸರ್ ಇವನು ದಕ್ಷಿಣಮೂರ್ತಿ. ಪಾಂಡಿಚೇರಿಯಲ್ಲಿ ಪೆಟ್ಟು ತಿಂದು ಬಂದಿರೋ ಜನ ಸರ್ ಇವನು. ಅಲ್ಲಿ ಸಹ ಜನ ಬಿಟ್ಟಿಲ್ಲ ಸರ್, ಅವನು ಪೆಟ್ಟಾಕಿ ಇಲ್ಲಿ ಕಳಿಸಿರೋದು. ಆದರೂ ಸಹ ಇಲ್ಲಿ ಆ ಬುದ್ಧಿ ಬಿಡ್ತಾ ಇಲ್ಲ ಸರ್. ನನ್ನ ಲೆಕ್ಕದಲ್ಲಿ ಏನಂದರೆ ಅವನಿಗೆ ಅವರು ನಮ್ಮ ಫ್ರೆಂಡ್ ಹೇಳ್ದಂಗೆ ಅವರಿಗೆ ರಸ್ತೆಯಲ್ಲಿ ನಿಲ್ಲಿಸಿ ಖಾಲಿ ಕಲ್ಲಲ್ಲೆಲ್ಲ ಹೊಡೆಯೋದು, ಏನು ಸಿಗುತ್ತೋ ಅದರಲ್ಲಿ ಹೊಡೆದ್ರು ತಪ್ಪೇನಿಲ್ಲ ಸರ್ ಅವನಿಗೆ. ದಕ್ಷಿಣಮೂರ್ತಿ ಅಂತ ಲುಚ್ಚ ಸರ್, ನಿಜ ಹೇಳಬೇಕಂದ್ರೆ ಭಯಂಕರ ಅನ್ಯಾಯ ಆಗಿದೆ ಸರ್. ಭಾಗದ ಜನತೆ ನಿಮ್ಮೊಟ್ಟಿಗಿದ್ದಾರೆ, ಇವತ್ತು ಪ್ರಶಾಂತರಂತಹ ಅದೆಷ್ಟೋ ಕಾರ್ಯಕರ್ತರು ಕೂಡ ತಮ್ಮೊಟ್ಟಿಗಿದ್ದಾರೆ. ತುಂಬಾ ಬೇಜಾರಾಗ್ತಾ ಇದೆ ಸರ್. ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಡಿ, ನಮಗೆ ನ್ಯಾಯವನ್ನು ದೊರಕಿಸುವಂತ ಎಲ್ಲಾ ಪ್ರಯತ್ನವನ್ನ ನಾವು ಕೂಡ ಮಾಡ್ತೇವೆ. ಶಾಂತಿಯಾಗಿ 5 ದಿವಸ ಕುತ್ಕೊಂಡು ನಮ್ದು ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಸರ್ ಮನೆ ಬರ್ದೇನೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಕಂಪನಿಯಲ್ಲೇ ಶಾಂತ ರೀತಿಯಾಗಿದ್ರು ಕೂಡ ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಸರ್. ಅದೇ ದೊಡ್ಡ ನೋವಾಗಿರೋದು. ಇಷ್ಟು ನಾವು ಸಹನೆಯಿಂದ ಇದ್ರೂ ಕೂಡ ನಮಗೆ ಬಿಡಲಿಲ್ಲ. ಈ ಥರ ಮಾಡಿದಾರಲ್ಲ, ಲಾಕ್ಔಟ್ ಮಾಡಿದಾರಲ್ಲ, ಯಾವ ಕಾರಣಕ್ಕೆ ಮಾಡಿದ್ದವರು ನಮ್ಮನ್ನ ವಿತೌಟ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ತೆಗೆದಿದ್ದಲ್ಲ, ಅದೇ ತುಂಬ ಬೇಜಾರಾಗ್ತಾ ಇದೆ ಸರ್. ಅವರಿಗೆ ನೀವೇನು ಮಾಡದೇ ಇದ್ರು ದೇವರಂತರೂ ಶಿಕ್ಷೆ ಕೊಟ್ಟೆ ಕೊಡ್ತಾನೆ, ಅದಂತೂ ಬಿಟ್ಟಿದ್ದೆ ಸರ್, ಬಿಡಲಿಕ್ಕಿಲ್ಲ ಸರ್ ಅದು. ಆ ದೇವ್ರ ಮಾತ್ರ ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅವನಿಗೆ. ಇವತ್ತು ದೇವರು ಶಿಕ್ಷೆಯನ್ನು ನೀಡ್ತಾನೆ, ಖಂಡಿತ ನೀಡ್ತಾನೆ. ಅದಕ್ಕಿಂತ ಮೊದಲಿಗೆ ಸರ್ಕಾರಗಳು ಕೂಡ ಶಿಕ್ಷೆಯನ್ನು ನೀಡಬೇಕಾಗಿದೆ. ಕಡೆಯದಾಗಿ ತಾವೇನು ಹೇಳ್ತೀರಿ? ನಾನು ಹೇಳೋದು ಇಷ್ಟೇ, ನಮ್ಮ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಊರಿನವರು ಬಂದು ನಮಗೆ ಫುಲ್ಲು ಸಪೋರ್ಟ್ ಮಾಡಿ, ನಮ್ಮ ನೀವು ಮೀಡಿಯಾದವರು ಕೂಡ ಬಂದು ಕಂಪನಿಯಲ್ಲಿ ಏನಾಗ್ತದೆ ಎಲ್ಲ ನೋಡಿ ಅದನ್ನು ಜನರಿಗೆ ನೀವು ತೋರಿಸಿಕೊಡಬೇಕು. ಮತ್ತು ಏನು ತಪ್ಪಾಗ್ತದೆ ಅದೆಲ್ಲ ಸರಿಯಾಗಬೇಕೆಂದು. ನಾವು 300-326 ಜನರ ಎಲ್ಲ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿ ಕಂಪನಿ ಓಪನ್ ಆಗಬೇಕು, ಎಲ್ಲರಿಗೆ ಕಾರ್ಮಿಕರಿಗೆ ಕೆಲಸ ಸಿಗಬೇಕು, ಅದೇ ನನ್ನ ಉದ್ದೇಶ. ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಕೆಲಸ. ಸೊ ನಮ್ಮ ಉದ್ದೇಶ ಕೂಡ ಇದೇ ಆಗಿದೆ. ಆ ಭಾಗದ ಕೆಲವು ಮುಖಂಡರನ್ನ ಕೂಡ ಸಂಪರ್ಕ ಪಡೆದಿದ್ವಿ, ಅವರ ಉದ್ದೇಶ ಕೂಡ ಇದೇ ಆಗಿದೆ. ಬಹುಶಃ ಇದನ್ನ ಎಲ್ಲಿಯವರೆಗೆ ಮುಟ್ಟಿಸಬೇಕು ಅಲ್ಲಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಕೂಡ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಸತ್ತ 2ನೇ ದಿನ ಕೂಡ ಇದೇ ವಿಚಾರದಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಇಲ್ಲಿಗೂ ನಾವು ಇದನ್ನ ಬಿಡ್ತಾ ಇಲ್ಲ. ಸುಸ್ಲೋನ್ನಲ್ಲಿ ನಮ್ಮ ತಂಡ ಹೋಗ್ಲಿಕ್ಕಿದೆ, ಅಲ್ಲಿ ಏನಾಗ್ತಾ ಇದೆ ಅದನ್ನ ನಿಮ್ಮೆದುರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತೇವೆ. ಅದ್ರ ಜೊತೆಯಲ್ಲೇ ಇವತ್ತೇನು ಕೆಲವು ಕರೆಗಳು ಬಂತು, ನಮ್ಮ ರಸ್ತೆಗಳ ಅವ್ಯವಸ್ಥೆ ಆಗಿರ್ಬೋದು, ಅಥವಾ ಆ ಭಾಗದ ಜನರನ್ನ ಅವ್ರು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಅಥವಾ ಇದೇ ಸುಸ್ದಾನಿಗೋಸ್ಕರ ತಮ್ಮ ಜಮೀನನ್ನ ಕೊಟ್ಟಂತವರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಲ್ಲ ಚಿತ್ರಣಗಳನ್ನು ನಿಮ್ಮೆದುರಿಗೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನಾ.